ಹಲೋ ಗೆಳೆಯರೆ ಲಾ ಎಕ್ಸಲೆನ್ಸ್ ಐಎಎಸ್ ಪ್ರಸ್ತುತಪಡಿಸುತ್ತಿರುವ ಜೂನ್ ಇಪ್ಪತ್ತೆರಡರ ಕನ್ನಡದಲ್ಲಿ ದಿ ಹಿಂದೂ ವಿಶ್ಲೇಷಣೆಗೆ ನಿಮಗೆಲ್ಲರಿಗೂ ಸ್ವಾಗತ ಇಂದಿನ ಸುದ್ದಿ ವಿಶ್ಲೇಷಣೆಗೂ ಮುನ್ನ ನಿಮಗೊಂದು ಸೂಚನೆ ಇದೆ ಮೆಂಟರ್ಶಿಪ್ ಮತ್ತು ಟೆಸ್ಟ್ ಸೀರೀಸ್ ಪ್ರೋಗ್ರಾಂ ಅನ್ನ ಕೆಲವು ಆಪ್ಷನಲ್ಸ್ ಗಳಿಗೆ ಪ್ರಾರಂಭ ಮಾಡ್ತಾ ಇದ್ದೇವೆ ಜೂನ್ ಇಪ್ಪತ್ತಾರರಿಂದ ಆಂಥ್ರೋಪಾಲಜಿ ಆಪ್ಷನಲ್ಗೆ ಮೆಂಟರ್ಶಿಪ್ ಮತ್ತು ಟೆಸ್ಟ್ ಸೀರೀಸ್ ಪ್ರೋಗ್ರಾಂ ಪ್ರಾರಂಭವಾಗ್ತಾ ಇದೆ ಹಾಗೆ ಸೋಷಿಯಾಲಜಿ ಮೆಂಟರ್ಶಿಪ್ ಮತ್ತು ಟೆಸ್ಟ್ ಸೀರೀಸ್ ಪ್ರೋಗ್ರಾಮ್ ಜೂನ್ ಇಪ್ಪತ್ತೇಳರಿಂದ ಪ್ರಾರಂಭ ಆಗ್ತಾ ಇದೆ ಅದೇ ರೀತಿಯಾಗಿ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನಿನ ಮೆಂಟರ್ಶಿಪ್ ಮತ್ತು ಟೆಸ್ಟ್ ಸೀರೀಸ್ ಪ್ರೋಗ್ರಾಂ ಜೂನ್ ಇಪ್ಪತ್ತೇಳರಿಂದ ಪ್ರಾರಂಭ ಆಗ್ತಾ ಇದೆ ಈ ಮೂರು ಆಪ್ಷನ್ಸ್ ಗಳ ಮೆಂಟರ್ಶಿಪ್ ಮತ್ತು ಟೆಸ್ಟ್ ಸೀರೀಸ್ ಪ್ರೋಗ್ರಾಮಿನ ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ಳೋದಕ್ಕಾಗಿ ಈ ನಂಬರ್ಸ್ಗಳಿಗೆ ಗಳಿಗೆ ಫರ್ದರ್ ಕ್ವೈರೀಸ್ ಗೋಸ್ಕರ ನೀವು ಕಾಂಟ್ಯಾಕ್ಟ್ ಮಾಡಬಹುದಾಗುತ್ತೆ ಆನ್ಸರ್ ರೈಟಿಂಗ್ ಅಪ್ರೋಚ್ ನಿಂದ ಹಿಡಿದು ಪ್ರಿಪರೇಷನ್ ಸ್ಟ್ರಾಟಜಿ ಚಾಪ್ಟರ್ ವೈಸ್ ಯಾವ ರೀತಿಯಾಗಿ ಪ್ರಿಪೇರ್ ಆಗಬೇಕು ಅನ್ನುವಂಥದ್ದು ಹೈ ಹಿಲ್ಡಿಂಗ್ ಏರಿಯಾಸ್ ಗಳಲ್ಲಿ ಈ ಮೂರೂ ಆಪ್ಷನ್ಸ್ಗಳಲ್ಲಿ ನಮ್ಮ ಎಕ್ಸ್ಪರ್ಟ್ಸ್ಗಳಿಂದ ನಿಮಗೆ ಹೆಚ್ಚಿನ ಒಂದು ಉಪಯೋಗ ಅನ್ನುವಂಥದ್ದು ಈ ಗಳಿಂದ ದೊರಕು ಆದ್ದರಿಂದ ಆದಷ್ಟು ಶೀಘ್ರದಲ್ಲಿ ನೀವು ಈ ಪ್ರೋಗ್ರಾಂಗೆ ಜಾಯಿನ್ ಆಗಿ ಇಂದಿನ ಮೊದಲ ಆರ್ಟಿಕಲ್ ಸುಪ್ರೀಂ ಕೋರ್ಟ್ ಸೀಕ್ಸ್ ಗೌರ್ಮೆಂಟ್ ಡಿಸಿಷನ್ ಆನ್ ಗ್ರೇಷಿಯಾ ಪೇಮೆಂಟ್ ಅನ್ನುವಂಥದ್ದು ಕೋವಿಡ್ ನಿಂದಾಗಿ ಸಾವಿಗೀಡಾಗಿರ್ತಕ್ಕಂಥ ವ್ಯಕ್ತಿಗಳಿಗೆ ಯಾವ ರೀತಿಯಾಗಿ ನೀವು ಕಾಂಪನ್ಸೇಷನ್ ಅನ್ನು ನೀಡ್ತೀರಾ ಅನ್ನುವಂತ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ಈಗ ಸೆಂಟ್ರಲ್ ಗವರ್ಮೆಂಟ್ ಅನ್ನ ಕೇಳ್ತಾ ಇದೆ ಕೋವಿಡ್ ನೈನ್ಟೀನ್ ಅನ್ನ ಒಂದು ಡಿಸಾಸ್ಟರ್ ಅಂತ ಕನ್ಸಿಡರ್ ಮಾಡಿ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆಕ್ಟ್ ನಡಿಯಲ್ಲಿ ಹಲವಾರು ಪ್ರಾವಿಷನ್ಸ್ ಈಗ ಅಪ್ಲೈ ಮಾಡಿರ್ತಕ್ಕಂಥದ್ದು ಕೋವಿಡ್ ನೈನ್ಟೀನ್ಗೆ ಲಾಕ್ಡೌನ್ ಗೈಡ್ ಲೈನ್ಸ್ ನಿಂದ ಹಿಡಿದು ಹಲವಾರು ವಿಚಾರಗಳಲ್ಲಿ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆಕ್ಟ್ ಅಡಿಯಲ್ಲಿ ಈಗ ನಿರ್ಧಾರಗಳನ್ನು ತಗೊಳ್ಳಲಾಗಿದೆ ಹಾಗಾದ್ರೆ ಈ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆಕ್ಟ್ ಅನ್ನುವಂಥದ್ದು ಯಾವ ವರ್ಷದಲ್ಲಿ ಜಾರಿಗೆ ಬಂದಂತ ಆಕ್ಟ್ ಅನ್ನುವಂಥದ್ದನ್ನ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಈ ಒಂದು ಡಿ ಎಂ ಎ ಅಡಿಯಲ್ಲಿ ಈ ರೀತಿಯಾದಂತ ಲಾಕ್ ಲಾಕ್ಡೌನ್ ಗೈಡ್ ಲೈನ್ಸ್ ಈ ಒಂದು ಏನು ರೀತಿಯಾದಂತಾಸ್ಟರ್ಗೆ ಪೇಮೆಂಟ್ ನೀವು ಯಾವ ನಿರ್ಧಾರವನ್ನು ತಗೊಂಡಿದ್ದೀರಾ ಎಕ್ಸ್ಗ್ರೇಷಿಯ ಪೇಮೆಂಟ್ ಅನ್ನ ನೀಡ್ತಾ ಇದ್ದೀರೋ ಅಥವಾ ಇಲ್ವೋ ಅದರ ಬಗೆಗಿನ ನಿಮ್ಮ ನಿರ್ಧಾರ ಏನು ಅನ್ನುವಂಥದ್ದನ್ನ ಸುಪ್ರೀಂ ಕೋರ್ಟ್ ಸೆಂಟ್ರಲ್ ಗವರ್ಮೆಂಟ್ ಗೆ ತಿಳಿಸಿರ್ತಕ್ಕಂಥದ್ದು ಇದಕ್ಕೆ ಸೆಂಟ್ರಲ್ ಗೌರ್ಮೆಂಟಿನ ನ ಉತ್ತರ ಅಂತ ಅಂದ್ರೆ ನಮ್ಮ ಬಳಿ ಹಣ ಇಲ್ಲ ಅನ್ನುವಂಥದ್ದು ತೊಂದರೆ ಅಲ್ಲ ಆದ್ರೆ ನಮ್ಮ ಬಳಿ ಇರುವಂತಹ ಹಣವನ್ನ ನಾವು ಇನ್ನಷ್ಟು ಉಪಯೋಗವಾಗುವಂತೆ ನಾವು ಮಾಡ್ತಿರ್ತಕ್ಕಂಥ ಎಕ್ಸ್ಪೆಂಡಿಚರ್ ಅನ್ನುವಂಥದ್ದು ಪಬ್ಲಿಕ್ ಹೆಲ್ತ್ ಇಂಟರ್ವೆನ್ಶನ್ಸ್ಗಾಗಿ ಸೋಷಿಯಲ್ ಪ್ರೊಟೆಕ್ಷನ್ಗಾಗಿ ಎಕನಾಮಿಕ್ ರಿಕವರಿ ಈಗೇನು ಅಫೆಕ್ಟೆಡ್ ಕಮ್ಯುನಿಟೀಸ್ ಇದ್ದಾರೆ ಅವರಿಗೆ ಎಕನಾಮಿಕ್ ರಿಕವರಿ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗಲಿ ಅಂತ ಹೇಳಿ ಈ ರೀತಿಯಾದಂತಹ ಸಮಸ್ಯೆಗಳಿಗೆ ನಾವು ನಮ್ಮ ಒಂದು ಎಕ್ಸ್ಪೆಂಡಿಚರ್ ಅನ್ನ ಮಾಡ್ತಾ ಇದ್ದೇವೆ ಒನ್ ಟೈಮ್ ರಿಲೀಫ್ ಗಿಂತಲೂ ಕೂಡ ನಾವು ಇದರ ಬಗ್ಗೆ ಹೆಚ್ಚಿನ ಒಂದು ಗಮನವನ್ನು ಹರಿಸ್ತಾ ಇದ್ದೇವೆ ಅನ್ನುವಂಥದ್ದು ಈ ಸೆಂಟರ್ ನ ಉತ್ತರ ಆಗಿದೆ ಈ ರೀತಿಯಾಗಿ ಎಕ್ಸ್ಗ್ರೇಷಿಯಾ ಅಮೌಂಟ್ನ ಬಗ್ಗೆ ಇರುವಂತಹ ಪಿಟಿಷನರ್ಸ್ ಏನಿದ್ದಾರೆ ಈ ಪಿಟಿಷನರ್ಸ್ನ ನ ಪರವಾಗಿರುವಂತಹ ಸೀನಿಯರ್ ಅಡ್ವೊಕೇಟ್ ಉಪಾಧ್ಯಾಯ ಅವರು ಕೇಂದ್ರದ ಬಳಿ ಹಣ ಆದರೆ ಈ ಒಂದು ಡಿ ಎಂ ಎ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆಕ್ಟ್ ಅಡಿಯಲ್ಲಿ ಒಂದು ಸ್ಟಾಟ್ಯೂಟರಿ ಆಬ್ಲಿಗೇಷನ್ ಇದೆ ಸೆಕ್ಷನ್ ಟ್ವೆಲ್ ಅಡಿಯಲ್ಲಿ ಎಕ್ಸ್ಗ್ರೇಷಿಯಾವನ್ನ ಫೋರ್ ಲ್ಯಾಕ್ ರುಪೀಸ್ ಅನ್ನ ಪರ್ ಪರ್ಸನ್ ನೀಡಲೇಬೇಕಾಗುತ್ತೆ ಆದ್ರೆ ಆ ಒಂದು ನೀಡೋದಕ್ಕೆ ಕೋವಿಡ್ ವಿಕ್ಟಿಮ್ಸ್ ಗಳಿಗೆ ನೀವ್ ಯಾಕೆ ಮುಂದೆ ಬರ್ತಾ ಇಲ್ಲ ಅನ್ನುವಂಥದ್ದು ಈಗ ಪಿಟೀಷನರ್ಸ್ ನ ಪರವಾಗಿರ್ತಕ್ಕಂಥ ಲಾಯರ್ ಅವರ ಅಡ್ವೊಕೇಟ್ ಅವರ ಕ್ವೆಶನ್ ಆಗಿರ್ತಕ್ಕಂಥ ಕೇಂದ್ರ ಸರ್ಕಾರದವರು ಒನ್ ಟೈಮ್ ಕ್ಯಾಶ್ ರಿಲೀಫ್ಸ್ ಗಿಂತಲೂ ಕೂಡ ಲಾರ್ಜರ್ ಇಶ್ಯೂಸ್ಗಳಾದಂತಹ ವೈಡರ್ ಇಂಪ್ಯಾಕ್ಟ್ ಅನ್ನ ನೀಡುವಂತಹ ಪ್ರಿಪೇರ್ನೆಸ್ಗೆ ರಿಸ್ಕ್ ಗೆ ಕೋವಿಡ್ ಮಿಟಿಗೇಷನ್ಗೆ ರಿಹ್ಯಾಬಿಲಿಟೇಷನ್ ಗೆ ರೀಕನ್ಸ್ಟ್ರಕ್ಷನ್ ಗೆ ಅಂತ ಹೇಳಿ ಇದನ್ನ ಬಳಸ್ಕೊಳ್ತಾ ಇರ್ತಕ್ಕಂಥದ್ದು ಅಂದ್ರೆ ಎಕ್ಸ್ಪೆಂಡಿಚರ್ ಅನ್ನ ಮಾಡ್ತಾ ಇದ್ದೇವೆ ಅನ್ನುವಂಥದ್ದರ ಕಡೆ ಫೋಕಸ್ ಮಾಡಿ ತಿಳಿಸ್ತಾ ಇರ್ತಕ್ಕಂಥದ್ದು ಮತ್ತು ಇಲ್ಲಿ ಮಿಸ್ಟರ್ ಮೆಹ್ತಾ ಅವರು ಕೇಂದ್ರದ ಪರವಾಗಿ ಮಾತನಾಡ್ತಿರ್ತಕ್ಕಂತ ಮೆಹ್ತಾ ಅವರು ಫಿಫ್ಟೀನ್ತ್ ಫಿನಾನ್ಸ್ ಕಮಿಷನ್ ಅನ್ನ ರೆಫರ್ ಮಾಡಿ ಆ ಒಂದು ರಿಪೋರ್ಟ್ ಅನ್ನ ಕೂಡ ಇಲ್ಲಿ ತಂದಿರ್ತಕ್ಕಂಥದ್ದು ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಇಪ್ಪತ್ತಾರರ ಎಕ್ಸ್ಪೆಂಡಿಚರ್ಗೆ ಅಂತ ಹೇಳಿ ಹದಿನೈದು ಸಾವಿರ ಕೋಟಿ ರೂಪಾಯಿಯನ್ನ ಈಗಾಗಲೇ ಫಿಫ್ಟೀನ್ತ್ ಫಿನಾನ್ಸ್ ಕಮಿಷನ್ ಅನ್ನುವಂಥದ್ದು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆಕ್ಟ್ಗೆ ಅಂತ ಹೇಳಿ ಆಕ್ಟ್ ನಾಡಿಯಲ್ಲಿ ಖರ್ಚು ಮಾಡೋದಕ್ಕೆ ಅಂತ ಹೇಳಿ ಫಂಡ್ಸ್ ಅನ್ನ ಫಿಕ್ಸ್ ಮಾಡಿದೆ ಹಾಗಾಗಿ ಆ ಫಂಡ್ಸ್ ಅನ್ನ ಕೂಡ ನಾವು ಮೀರುವಂತಿಲ್ಲ ಅಂತ ಕೂಡ ಅವರು ತಿಳಿಸ್ತಾ ಇರ್ತಕ್ಕಂಥದ್ದು ಅದಕ್ಕೆ ಜಸ್ಟಿಸ್ ಶಾ ಅವರು ಕೇಳ್ತಾ ಇದ್ದಾರೆ ಸುಪ್ರೀಂ ಕೋರ್ಟ್ ನ ಪರವಾಗಿ ಫಿನಾನ್ಸ್ ಕಮಿಷನ್ ಈಗ ಹದಿನೈದು ಸಾವಿರ ಕೋಟಿ ರೂಪಾಯಿಯನ್ನ ಮಾತ್ರವೇ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆಕ್ಟ್ ಅಡಿಯಲ್ಲಿ ಫಿಕ್ಸ್ ಮಾಡಿದೆ ಮುಂದಿನ ಐದು ವರ್ಷಗಳಿಗೆ ಅಂತ ಹೇಳಿ ಅಷ್ಟನ್ನೇ ನೀವು ಕೋವಿಡ್ಗೆ ಅಂತ ಹೇಳಿ ಖರ್ಚು ಮಾಡ್ತೀರಾ ಕೋವಿಡ್ ನಿಂದಾಗಿ ಆಗುವಂತ ಇಂಪ್ಯಾಕ್ಟ್ ಅನ್ನ ತಡೆಯೋದಕ್ಕೆ ಇದರ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಗೆ ಅಂತ ಹೇಳಿ ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡೋದಕ್ಕೆ ಹೊಟ್ಟಿರ್ತಕ್ಕಂಥ ಸರ್ಕಾರ ಈ ಹದಿನೈದು ಸಾವಿರ ಕೋಟಿ ಫಿನಾನ್ಸ್ ಕಮಿಷನ್ ಏನು ರಿಪೋರ್ಟ್ ಅನ್ನ ನೀಡಿದೆ ಫಿಕ್ಸೇಷನ್ ಅನ್ನ ಮಾಡಿದೆ ಅದನ್ನು ಯಾವ ರೀತಿಯಾಗಿ ಸರ್ಪಾಸ್ ಮಾಡ್ತೀರಾ ಅದಕ್ಕೂ ಕೂಡ ಕೆಲವೊಂದು ಮಾರ್ಗಸೂಚಿಗಳು ಇರುತ್ತೆ ಇಲ್ಲಿ ಫಿನಾನ್ಸ್ ಕಮಿಷನ್ ಒಂದು ರಿಪೋರ್ಟ್ ಅನ್ನ ತಂದಿದೆ ಅಂತ ಹೇಳಿ ಫಿನಾನ್ಸ್ ಕಮಿಷನ್ ರಿಪೋರ್ಟ್ ಅನ್ನುವಂಥದ್ದು ಸ್ಟ್ಯಾಟ್ಯುಟರಿ ಪ್ರಾವಿಷನ್ ಆದಂತ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆಕ್ಟ್ ಮಾಡಲಿರುವಂತಹ ಸೆಕ್ಷನ್ ಟ್ವೆಲ್ ಅನ್ನ ಓವರ್ ರೈಡ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ಒಂದು ಅಂಶವನ್ನ ಇಲ್ಲಿ ಸುಪ್ರೀಂ ಕೋರ್ಟ್ ನಾಯಾಧೀಶರು ತಿಳಿಸ್ತಾ ಇರತಕ್ಕಂಥದ್ದು ಫಿನಾನ್ಸ್ ರಿಪೋರ್ಟ್ ಅನ್ನ ಓವರ್ ರೈಡ್ ಮಾಡುವಂತಾಗಿ ಹಾಗಾಗಿ ಗೆ ಮತ್ತೆ ಈ ಒಂದು ವಿಷಯವನ್ನ ವಿಷಯವನ್ನು ತಗೊಂಡೋಗಿಕ್ಸೇಷನ್ ಆಗಬೇಕಾಗಿದೆ ಎಕ್ಸ್ಗ್ರೇಷಿಯಾ ನೀಡಬೇಕು ಅನ್ನುವಂಥದ್ದು ಸುಪ್ರೀಂ ಕೋರ್ಟಿನ ಅಭಿಪ್ರಾಯ ಮತ್ತು ಈ ಒಂದು ಜಜ್ಮೆಂಟ್ ಅನ್ನ ಮುಂದಿನ ದಿನಗಳಿಗೆ ರಿಸರ್ವ್ ಮಾಡಲಾಗಿದೆ ಇದೇ ಎಕ್ಸ್ಗ್ರೇಷಿಯಾ ವಿಚಾರಕ್ಕೆ ಸಂಬಂಧಿಸಿದಂತೆ ಇಂದಿನ ಒಂದು ಎಡಿಟೋರಿಯಲ್ ಡಿಸ್ಕಸ್ ಮಾಡೋಣ ಟು ಗೀವ್ ಅನ್ನುವಂಥದ್ದು ಯಾವೆಲ್ಲ ಫ್ಯಾಮಿಲೀಸ್ಗಳಲ್ಲಿ ಬ್ರೆಡ್ ವಿನ್ನರ್ಸ್ಗಳು ಅಂದ್ರೆ ಆ ಒಂದು ಕುಟುಂಬದ ಮುಖ್ಯವಾದಂತ ಯಾರು ದುಡಿಮೆಯನ್ನು ಮಾಡ್ತಿದ್ದಂಥ ವ್ಯಕ್ತಿ ಸಾವಿಗೀಡಾಗಿದ್ದಾರೆ ಅಂತ ಅಂದ್ರೆ ಆ ಕುಟುಂಬದ ಎಲ್ಲ ಸದಸ್ಯರಿಗೂ ಕೂಡ ಇದರಿಂದಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಎಲ್ಲ ರೀತಿಯಲ್ಲೂ ಕೂಡ ತೊಂದರೆ ಆಗತ್ತೆ ಈ ಹಿನ್ನೆಲೆಯಲ್ಲಿ ಕೋವಿಡ್ ನೈನ್ಟೀನ್ ನಿಂದಾಗಿ ಸಾವಿಗೀಡಾಗಿರ್ತಕ್ಕಂಥ ಕುಟುಂಬದಲ್ಲಿ ಬ್ರೆಡ್ ವಿನ್ನರ್ಸ್ ಸಾವಿಗೀಡಾಗಿದ್ರೆ ಅವರಿಗೆ ಒಂದು ಸೇಫ್ಟಿ ನೆಟ್ ಅನ್ನುವಂಥದ್ದು ಅವಶ್ಯಕವಾಗಿದೆ ಹಾಗಾಗಿ ಸಪೋರ್ಟಿವ್ ಪಾಲಿಸೀಸ್ಗಳನ್ನ ಅವರಿಗೆ ನೀಡಬೇಕು ಅನ್ನುವಂಥದ್ದು ಈ ಒಂದು ಆರ್ಟಿಕಲ್ನ ಮುಖ್ಯವಾದಂಥ ಒಂದು ಅಭಿಪ್ರಾಯ ಮೊದಲಿಗೆ ಕೇಂದ್ರ ಸರ್ಕಾರದ ಬಳಿ ಇರತಕ್ಕಂಥ ಫಿಸಿಕಲ್ ಅಫೋರ್ಡಬಿಲಿಟಿ ಅನ್ನುವಂಥದ್ದು ಗೌರ್ಮೆಂಟ್ನ ಫಿಸಿಕಲ್ ಅಬ ಅಫೋರ್ಡಬಿಲಿಟಿಗೆ ಬಿಯಾಂಡ್ ಆಗಿದೆ ಈ ರೀತಿ ಕ್ಯಾಶ್ ಟ್ರಾನ್ಸ್ಫರ್ ಅನ್ನು ನೀಡುವಂಥದ್ದು ಅಂತ ಹೇಳಿ ತಿಳಿಸಲಾಯಿತು ಅಂದ್ರೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆಕ್ಟ್ ಅಡಿಯಲ್ಲಿ ಈ ಕೋವಿಡ್ ನಿಂದ ಸಾವಿಗೀಡಾದಂತಹವರು ಎಲ್ಲರಿಗೂ ಕೂಡ ನಾಲ್ಕು ಲಕ್ಷ ರೂಪಾಯಿಯ ಕಾಂಪನ್ಸೇಷನ್ ಅನ್ನು ನೀಡುವಂಥದ್ದು ಸರ್ಕಾರದ ಫಿಸಿಕಲ್ ಅಫೋರ್ಡಬಿಲಿಟಿಯಿಂದ ಬಿಯಾಂಡ್ ನಲ್ಲಿ ಇದೆ ಅಂತ ಹೇಳಿ ಮೊದಲಿಗೆ ಹೇಳಲಾಯಿತು ನಂತರದಲ್ಲಿ ಸರ್ಕಾರದ ಬಳಿ ಹಣವಿಲ್ಲದೆ ಹಣವಿದೆ ಆದರೆ ಆ ಎಕ್ಸ್ಪೆಂಡಿಚರ್ ಅನ್ನ ಇನ್ನಷ್ಟು ಬೇರೆ ರೀತಿಯಾಗಿ ಅಂದ್ರೆ ಹೆಲ್ತ್ ಕೇರ್ ಅನ್ನ ಹೆಲ್ತ್ ಕೇರ್ ಅನ್ನ ಇಂಪ್ರೂವ್ ಮಾಡೋದಕ್ಕೆ ಸೋಷಿಯಲ್ ಪ್ರೊಟೆಕ್ಷನ್ ಅನ್ನ ಎನ್ಹಾನ್ಸ್ ಮಾಡೋದಕ್ಕೆ ಎಕನಾಮಿಕ್ ರಿಕವರಿಯನ್ನ ಸಪೋರ್ಟ್ ಮಾಡೋದಕ್ಕೆ ಅಂತ ಹೇಳಿ ನೀಡುವಂಥದ್ದು ಉತ್ತಮವಾಗಿದೆ ಒನ್ ಟೈಮ್ ಕಾಂಪನ್ಸೇಷನ್ ಆಗಿ ನಾಲ್ಕು ಲಕ್ಷ ರೂಪಾಯಿಯನ್ನ ಎಕ್ಸ್ಗ್ರೇಷಿಯಾವನ್ನ ನೀಡೋದು ಬದಲಾಗಿ ಎನ್ನುವಂಥದ್ದು ಕೇಂದ್ರ ಸರ್ಕಾರದ ಒಂದು ಅಭಿಪ್ರಾಯ ಆಗಿರ್ತಕ್ಕಂಥ ಎಸೆನ್ಷಿಯಲ್ ಗೆ ಹೆಚ್ಚಿನ ಒಂದು ಮಹತ್ವವನ್ನು ನೀಡುವಂಥದ್ದು ಅಡಿಷನಲ್ ಹೆಲ್ತ್ ಇನ್ಫ್ರಾಸ್ಟ್ರಕ್ಚರ್ ಅನ್ನ ಕ್ರಿಯೆ ಕ್ರಿಯೇಟ್ ಮಾಡುವಂಥದ್ದು ಸೆಕೆಂಡ್ ವೇವ್ ನಲ್ಲಿ ಇಷ್ಟು ಹೆಚ್ಚಿನ ಗಳನ್ನು ಕಾಣೋದಕ್ಕೆ ಸಾವುಗಳನ್ನು ಕಾಣೋದಕ್ಕೆ ಮುಖ್ಯವಾಗಿರ್ತಕ್ಕಂಥ ಸಮಸ್ಯೆಯೇ ನಮ್ಮಲ್ಲಿರ್ತಕ್ಕಂಥ ಲೋ ಪಬ್ಲಿಕ್ ಹೆಲ್ತ್ ಎಕ್ಸ್ಪೆಂಡಿಚರ್ ಅಂತಾನೆ ಹೇಳ್ಬೋದು ಮತ್ತು ಪೋರ್ ಹೆಲ್ತ್ ಇನ್ಫ್ರಾಸ್ಟ್ರಕ್ಚರ್ ಅಂತ ಕೂಡ ಹೇಳ್ಬೋದಾಗುತ್ತೆ ಜೊತೆಗೆ ನಮ್ಮ ಎಕನಾಮಿಕ್ ಸರ್ವೆ ರೆಕಾರ್ಡ್ ಮಾಡಿರ್ತಕ್ಕಂಥ ಪಾಲಿಸಿ ಫೇಲ್ಯೂರ್ ಅಂತ ಕೂಡ ಹೇಳ್ಬೋದಾಗುತ್ತೆ ಹೈಯರ್ ಪಬ್ಲಿಕ್ ಸ್ಪೆಂಡಿಂಗ್ ಅನ್ನ ನಾವು ಮಾಡ್ತಿದ್ದೇವೆ ಅದು ಟೂ ಪಾಯಿಂಟ್ ಫೈವ್ ಪರ್ಸೆಂಟ್ ಟು ತ್ರೀ ಪರ್ಸೆಂಟ್ ಆಫ್ ದಿ ಡಿ ಪಿ ಫಾರ್ ಹೆಲ್ತ್ ಅಂತ ಹೇಳಿ ನಮ್ಮ ಎಕನಾಮಿಕ್ ಸರ್ವೆ ತಿಳಿಸಿದೆ ಆದ್ರೆ ಅಂತ ಪಾಲಿಸಿಗಳು ಕೂಡ ಫೇಲ್ಯೂರ್ ಆಗಿರೋದ್ರಿಂದ ನಮ್ಮಲ್ಲಿ ಈ ಸೆಕೆಂಡ್ ವೇವ್ ಇಷ್ಟೊಂದು ಮಟ್ಟಿಗೆ ಹೆಚ್ಚಾಗೋದಕ್ಕೆ ಕಾರಣ ಆಗಿರ್ತಕ್ಕಂಥ ಇಂಥ ಸಂದರ್ಭದಲ್ಲಿ ಹೆಲ್ತ್ ಇನ್ಫ್ರಾಸ್ಟ್ರಕ್ಚರ್ ಅನ್ನ ಬೆಟರ್ ಮಾಡೋದಕ್ಕೆ ಇಂಪ್ರೂವ್ ಮಾಡೋದಕ್ಕೆ ಅಂತ ಹೇಳಿ ಪಬ್ಲಿಕ್ ಹೆಲ್ತ್ ಇನ್ಫ್ರಾಸ್ಟ್ರಕ್ಚರ್ ಅನ್ನ ಬೆಟರ್ ಮಾಡೋದಕ್ಕೆ ಅಂತ ಹೇಳಿ ಹಣವನ್ನು ಖರ್ಚು ಮಾಡುವಂಥದ್ದು ತಪ್ಪಲ್ಲ ಅದರ ಜೊತೆಗೆ ಬಡತನದಲ್ಲಿರ್ತಕ್ಕಂಥ ಕುಟುಂಬಗಳಲ್ಲಿ ಬ್ರೆಡ್ ವಿನ್ನರ್ಸ್ ಗಳು ಸಾವಿಗೀಡಾಗಿದ್ದಾರೆ ಈ ಕೋವಿಡ್ ನಿಂದ ಅಂಥವರಿಗೆ ಡೈರೆಕ್ಟ್ ಒಂದು ಬೆನಿಫಿಟ್ಸ್ ಗಳನ್ನ ನೀಡುವಂಥದ್ದು ಹಣಕಾಸಿನ ನೆರವನ್ನ ನೀಡುವಂಥದ್ದು ಕೂಡ ಸರ್ಕಾರದ ಪ್ರಯಾರಿಟಿ ಆಗಿರಬೇಕು ಅನ್ನುವಂಥದ್ದು ಲೇಖಕರ ಅಭಿಪ್ರಾಯ ಆಗಿದೆ ಯೂನಿವರ್ಸಲ್ ಪಬ್ಲಿಕ್ ಹೆಲ್ತ್ ಸಿಸ್ಟಮ್ಗೆ ಒಂದು ರೋಡ್ ಮ್ಯಾಪ್ ಅನ್ನ ಕ್ರಿಯೇಟ್ ಮಾಡಬೇಕು ಅನ್ನುವಂಥದ್ದು ಲೇಖಕರ ಅಭಿಪ್ರಾಯ ಆಗಿದೆ ಸೆಂಟರ್ನ ಮೇಲೆ ಈ ಹೊರೆ ಸದ್ಯಕ್ಕೆ ಇರುವಂಥದ್ದು ನಮ್ಮ ಒಂದು ಆನ್ಯುಯಲ್ ಬಜೆಟ್ನಲ್ಲಿ ಕೋವಿಡ್ ನೈನ್ಟೀನ್ ಇನಿಶಿಯೇಟಿವ್ಸ್ ಗಳ ಅಡಿಯಲ್ಲಿ ರಾಫ್ಟ್ ಸ್ಕೀಮ್ಸ್ ಗಳು ಬಂದದ್ದನ್ನು ಕಾಣ್ತೇವೆ ಅದೇ ರೀತಿಯಾಗಿ ಆತ್ಮ ನಿರ್ಭರ್ ಭಾರತ್ ಪ್ಯಾಕೇಜಸ್ನ ಅಡಿಯಲ್ಲಿ ಸಾಕಷ್ಟು ಹಣವನ್ನು ಇದಕ್ಕಾಗಿ ಮೀಸಲಿಡಲಾಗಿದೆ ಇದರೊಟ್ಟಿಗೆ ಆರ್ ಬಿ ಐನ ಸ್ಟೆಪ್ಸ್ ಗಳನ್ನ ಕೂಡ ಒಳಗೊಂಡಂತೆ ಥರ್ಟೀನ್ ಪರ್ಸೆಂಟ್ ಆಫ್ ದಿ ಜಿ ಡಿ ಪಿ ಅನ್ನುವಂಥದ್ದು ಇದಕ್ಕಾಗಿ ಮೀಸಲಿಡಲಾಗಿರ್ತಕ್ಕಂಥದ್ದು ಆದರೆ ಇಷ್ಟರ ಮಟ್ಟಗಿನ ಹಣವನ್ನು ಮೀಸಲಿಟ್ಟರು ಕೂಡ ಹೆಲ್ತ್ ಕೇರ್ ಮತ್ತು ಸೋಷಿಯಲ್ ಪ್ರೊಟೆಕ್ಷನ್ ಅಲ್ಲಿ ಇರತಕ್ಕಂತ ಅಬೌದ್ ದ ಲೈನ್ ರಿಲೀಫ್ಸ್ ಗಳನ್ನ ನೀಡೋದಕ್ಕೆ ಈ ಒಂದು ನಮ್ಮ ಪ್ಯಾಕೇಜ್ ಅಥವಾ ಆನ್ಯುಯಲ್ ಬಜೆಟ್ ಏನಿದೆ ಅದು ಮೀಟ್ ಮಾಡ್ತಾ ಇಲ್ಲ ಈ ರೀತಿಯಾದಂತಹ ರಿಲೀಫ್ಸ್ ಗಳನ್ನ ಅನ್ನುವಂಥದ್ದು ಲೇಖಕರ ಕ್ಯಾಶ್ ಟ್ರಾನ್ಸ್ಫರ್ಸ್ಗೆ ಅಂತ ಹೇಳಿ ಸ್ಮಾಲ್ ಶೇರ್ ಅನ್ನು ಮಾತ್ರವೇ ಪ್ರಾವಿಷನ್ ಮಾಡಲಾಗಿದೆ ಐ ಅನಲೈಸ್ ಮಾಡದಂತೆ ಅರ್ಲಿ ಇನ್ ದ ಪ್ಯಾಂಡಮಿಕ್ ನ ಸಂದರ್ಭದಲ್ಲಿ ಐಎಂಎಫ್ ಹೇಳುವಂತೆ ಫುಡ್ ಫ್ಯೂಯಲ್ ಮತ್ತು ಕ್ಯಾಶ್ ಟ್ರಾನ್ಸ್ಫರ್ಗೆ ಅಂತ ಹೇಳಿ ಲೋಯರ್ ಇನ್ಕಮ್ ಹೌಸ್ ಹೋಲ್ಡ್ಸ್ ಗಳಿಗೆ ಒನ್ ಪಾಯಿಂಟ್ ಟೂ ಪರ್ಸೆಂಟ್ ಆಫ್ ಜಿ ಡಿ ಪಿ ಅನ್ನ ನೀಡಲಾಗಿದೆ ಅನ್ನುವಂಥದ್ದು ಐಎಂ ನ ಅನಾಲಿಸಿಸ್ ಆದರೆ ಈ ಸೆಕೆಂಡ್ ವೇವ್ ಅನ್ನುವಂಥದ್ದು ಹೆಚ್ಚಿನ ಸಾವುಗಳನ್ನು ಬಂತು ನೇಷನ್ ವೈಡ್ ಕ್ಲೋಸಸ್ಗಳನ್ನು ಹಲವಾರು ವಿಚಾರಗಳಲ್ಲಿ ಕಂಡಿದ್ದೇವೆ ಇದು ಕೂಡ ಒಂದು ಲಾಕ್ಡೌನ್ ಅನ್ನ ನಾವು ಹಲವಾರು ರಾಜ್ಯಗಳಲ್ಲಿ ಕಂಡಿರ್ತಕ್ಕಂಥದ್ದು ಎಲ್ಲದರ ಹಿನ್ನೆಲೆಯಲ್ಲಿ ಡೈರೆಕ್ಟ್ ಬೆನಿಫಿಟ್ಸ್ ಗಳನ್ನ ಮತ್ತೊಮ್ಮೆ ರಿವ್ಯೂ ಮಾಡಬೇಕಾಗಿರ್ತಕ್ಕಂಥ ಅರ್ಜೆಂಟ್ ನೀಡಿದೆ ಅನ್ನುವಂಥದ್ದು ಲೇಖಕರ ಅಭಿಪ್ರಾಯ ಕೋವಿಡ್ನಿಂದಾಗಿ ಅನಾಥವಾಗಿರ್ತಕ್ಕಂಥ ಮಕ್ಕಳಿಗೆ ಮತ್ತು ಬಡ ಕುಟುಂಬಗಳಲ್ಲಿ ಬ್ರೆಡ್ ವಿನ್ನರ್ಸನ್ನು ಕಳ್ಕೊಂಡಿರ್ತಕ್ಕಂಥ ಆ ಕುಟುಂಬಗಳಿಗೆ ಒಂದು ಆರ್ಥಿಕ ನೆರವನ್ನು ನೀಡೋದಕ್ಕೆ ಅಂತ ಹೇಳಿ ವೆಲ್ದಿಯೆಸ್ಟ್ ಪರ್ಸನ್ಸ್ಗಳ ಟ್ಯಾಕ್ಸ್ ಬ್ಯಾಸ್ಕೆಟ್ನ ಮೇಲೆ ಹೆಚ್ಚು ರಿಲೈ ಆಗುವಂಥದ್ದು ಕೇಂದ್ರ ಸರ್ಕಾರಗಿರುವಂಥ ಒಂದು ಆಪ್ಷನ್ ಆಗುತ್ತೆ ಅನ್ನುವಂತ ಅಂತ ಹೇಳಿ ಒಂದು ಸಜೆಷನನ್ನು ಕೂಡ ಇಲ್ಲಿ ಲೇಖಕರು ನೀಡ್ತಾ ಇದ್ದಾರೆ ಈ ರೀತಿಯಾಗಿ ಹೆಲ್ ವೆಲ್ದಿಯೆಸ್ಟ್ ಪರ್ಸನ್ಸ್ಗಳ ಟ್ಯಾಕ್ಸ್ ಬ್ಯಾಸ್ಕೆಟ್ನ ಮೇಲೆ ರಿಲೈ ಆಗುವಂಥದಕ್ಕೆ ಹೆಸಿಟೇಟ್ ಮಾಡಬಾರ್ದು ಕೇಂದ್ರ ಸರ್ಕಾರ ಅನ್ನುವಂಥದ್ದು ಕೂಡ ಅವರ ಒಂದು ಅಭಿಪ್ರಾಯ ಆಗಿದೆ ಗಾಂಧಿ ಕೆನಲ್ ರಿಪೇರ್ ಅಕಂಪ್ಲೀಶ್ಡ್ ಇನ್ ರೆಕಾರ್ಡ್ ಟೈಮ್ ಅನ್ನುವಂಥದ್ದು ಈ ಗಾಂಧಿ ಕೆನಲ್ ಭಾರತದ ಲಾಂಗೆಸ್ಟ್ ಕೆನಲ್ ಅಂತ ಹೇಳಿ ಗುರುತಿಸ್ಕೊಳ್ಳುತ್ತೆ ನೇರವಾದಂತ ಪ್ರಶ್ನೆಯನ್ನ ಕೆಪಿಎಸ್ ಯಾವುದೇ ಪರೀಕ್ಷೆಗಳಲ್ಲಿ ಕೇಳಬಹುದಾಗುತ್ತೆ ಯಾವ ಒಂದು ಕೆನಲ್ ಭಾರತದ ಲಾಂಗೆಸ್ಟ್ ಕೆನಲ್ ಅಂತ ಗುರುತಿಸ್ಕೊಳ್ಳುತ್ತೆ ಅಂದಾಗ ಗಾಂಧಿ ಕೆನಲ್ ಅನ್ನುವಂಥದ್ದು ತಿಳಿದಿರಬೇಕಾಗುತ್ತೆ ಹಿನ್ನೆಲೆಯಲ್ಲಿ ಇಂದಿರಾ ಗಾಂಧಿ ಕೆನಲ್ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ತಿಳ್ಕೊಳ್ಳೋಣ ಇದನ್ನ ಈ ಹಿಂದೆ ರಾಜಸ್ಥಾನ್ ಕೆನಲ್ ಅಂತ ಹೇಳಿ ಕರೀಲಾಗ್ತಾ ಇತ್ತು ಸಾವಿರದ ಒಂಬೈನೂರ ಎಂಬತ್ ನಾಲ್ಕರಿಂದ ಇದನ್ನ ಗಾಂಧಿ ಕೆನಲ್ ಅಂತ ಹೇಳಿ ರೀನೇಮ್ ಮಾಡಲಾಗಿದೆ ಒರಿಜಿನಲಿ ರಾಜಸ್ಥಾನ್ ಕೆನಲ್ ಅಂತ ಹೇಳಿ ಗುರುತಿಸಿಕೊಳ್ತಿರ್ತಕ್ಕಂಥ ಈ ಕೆನಲ್ ಅನ್ನುವಂತದ್ದು ಹರಿಕೆ ಬ್ಯಾರೇಜ್ ಹರಿಕೆಯಲ್ಲಿನ ಹರಿಕೆ ಬ್ಯಾರೇಜ್ ನಿಂದ ಪ್ರಾರಂಭವಾಗಿ ರಾಜಸ್ಥಾನಿನ ಥಾರ್ ಡೆಸಾರ್ಟ್ ನಲ್ಲಿರ್ತಕ್ಕಂಥ ಇರಿಗೇಷನ್ ಫೆಸಿಲಿಟೀಸ್ ಗಳಲ್ಲಿ ಟರ್ಮಿನೇಟ್ ಆಗುತ್ತೆ ಒಂಬೈನೂರ ಐವತ್ತೆರಡರಲ್ಲಿ ಈ ಕೆನಲ್ ಕನ್ಸ್ಟ್ರಕ್ಷನ್ ಆಗಿತ್ತು ಎಂಬತ್ ನಾಲ್ಕರಲ್ಲಿ ಇದನ್ನ ಗಾಂಧಿ ಕೆನಲ್ ಅಂತ ಹೇಳಿ ಹೆಸರಿಸಲಾಯಿತು ಈಗ ಇದರ ರಿಪೇರ್ ವರ್ಕ್ ಅನ್ನುವಂಥದ್ದು ರೆಕಾರ್ಡ್ ಟೈಮ್ ಅಲ್ಲಿ ಅಕಂಪ್ಲೀಷ್ ಆಗಿದೆ ಕೋವಿಡ್ ನೈನ್ಟೀನ್ ಹಿನ್ನೆಲೆಯಲ್ಲಿ ಅನ್ನುವಂಥದ್ದು ಈ ಒಂದು ಲೇಖನದಿಂದ ನಮಗೆ ತಿಳಿದು ಬರ್ತಾ ಇದೆ ಮುಂದಿನ ಆರ್ಟಿಕಲ್ ಬಿಟಿ ಕಾಟನ್ ಅಡಾಪ್ಷನ್ ಶೋಡ್ ಬೆನಿಫಿಟ್ಸ್ ಅನ್ನುವಂಥದ್ದು ಇದನ್ನ ಜಿ ಎಸ್ ಪೇಪರ್ ತ್ರೀ ನಡಿಯಲ್ಲಿ ಓದ್ಕೊಳ್ಬೋದಾಗತ್ತೆ ರಿಡಕ್ಷನ್ ಇನ್ ಇನ್ಸೆಕ್ಟಿಸೈಡ್ ಯೂಸ್ ಆಗಿದೆ ಈ ಬಿ ಟಿ ಕಾರ್ಟನ್ ಅನ್ನ ಅಡಾಪ್ಷನ್ ಮಾಡಿಕೊಂಡ ನಂತರದಲ್ಲಿ ಅಂತ ಹೇಳಿ ಕೆಲವು ಅಧ್ಯಯನಗಳು ತಿಳಿಸ್ತಾ ಇದೆ ಇದರಿಂದಾಗಿ ಹ್ಯೂಮನ್ ಹೆಲ್ತ್ ನ ಮೇಲೆ ಆಗ್ತಿದ್ದಂತಹ ನೆಗೆಟಿವ್ ಇಂಪ್ಯಾಕ್ಟ್ಸ್ ಕೂಡ ಕಡಿಮೆ ಆಗಿದೆ ಅನ್ನುವಂಥದ್ದು ಇನ್ಸೆಕ್ಟಿಸೈಡ್ಸ್ ಗಳ ಬಳಕೆ ಕಡಿಮೆ ಆಗಿದೆ ಇದರಿಂದಾಗಿ ಹ್ಯೂಮನ್ ಹೆಲ್ತ್ ನ ಮೇಲಾಗ್ತಿದ್ದಂತಹ ನೆಗೆಟಿವ್ ಇಂಪ್ಯಾಕ್ಟ್ಸ್ ಕೂಡ ಕಡಿಮೆ ಆಗಿದೆ ಅನ್ನುವಂಥದ್ದು ಈ ಅಧ್ಯಯನದಿಂದ ನಮಗೆ ತಿಳಿದು ಬಂದಿದೆ ಲಾಂಗ್ ಟರ್ಮ್ ಇಂಪ್ಯಾಕ್ಟ್ ಆಫ್ ಬಿಟಿ ಕಾಟನ್ ಅಂಡ್ ಇಂಪಿರಿಕಲ್ ಎವಿಡೆನ್ಸ್ ಫ್ರಮ್ ನಾರ್ತ್ ಇಂಡಿಯಾ ಅನ್ನುವಂಥ ಒಂದು ರೀಸೆಂಟ್ ಸ್ಟಡಿ ಅನ್ನುವಂಥದ್ದು ಈಗ ಜರುಗಿರ್ತಕ್ಕಂಥದ್ದು ಬಿಟಿ ಕಾಟನ್ ನ ಕಲ್ಟಿವೇಶನ್ ಅನ್ನ ನಲ್ಲಿ ಎರಡ್ ಸಾವಿರದ ಐದರಲ್ಲಿ ಅಲೋ ಮಾಡಲಾಗಿದೆ ಕಳೆದ ಒಂದು ಡಿಕೆಡ್ ನಿಂದಲೂ ಕೂಡ ಇದು ಎಕನಾಮಿಕ್ ಮತ್ತು ಎನ್ವಿರಾನ್ಮೆಂಟಲ್ ನೆಟ್ ಎಕನಾಮಿಕ್ ಮತ್ತು ಎನ್ವಿರಾನ್ಮೆಂಟಲ್ ಬೆನಿಫಿಟ್ಸ್ ಅನ್ನ ಈ ಒಂದು ಬಿಟಿ ಕಾಟನ್ ನ ಯೂಸೇಜ್ ನಿಂದ ನಾವು ಕಂಡಿದ್ದೇವೆ ಅನ್ನುವಂಥದ್ದು ಈ ಅಧ್ಯಯನ ನಮಗೆ ತಿಳಿಸ್ತಾ ಇರತಕ್ಕಂಥದ್ದು ಪಂಜಾಬ್ ಅಗ್ರಿಕಲ್ಚರಲ್ ಯೂನಿವರ್ಸಿಟಿ ಲುಧಿಯಾನದಲ್ಲಿರ್ತಕ್ಕಂಥ ಪಂಜಾಬ್ ಅಗ್ರಿಕಲ್ಚರಲ್ ಯೂನಿವರ್ಸಿಟಿ ಮತ್ತು ಶೇರಿ ಕಾಶ್ಮೀರ್ ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರಲ್ ಸೈನ್ಸಸ್ ಅಂಡ್ ಟೆಕ್ನಾಲಜಿ ಜಮ್ಮುನಲ್ಲಿರಕಂಥದ್ದು ಮತ್ತು ನೋಯ್ಡಾ ಬೇಸ್ಡ್ ಅಮಿಟಿ ಯೂನಿವರ್ಸಿಟಿ ಈ ಮೂರೂ ಕೂಡ ಸೇರಿ ಈ ಒಂದು ಅಧ್ಯಯನವನ್ನು ನಡೆಸಿವೆ ಇದಕ್ಕೆ ಫಂಡ್ ಮಾಡಿರ್ತಕ್ಕಂಥದ್ದು ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ ನ ಅಗ್ರಿಕಲ್ಚರ್ ಎಕ್ಸ್ಟೆನ್ಷನ್ ಡಿವಿಜನ್ ಅವರು ಮತ್ತೊಂದು ಅಂಶ ಇಲ್ಲಿ ಗಮನದಲ್ಲಿ ಗಮನಕ್ಕೆ ಬಂದಿದೆ ಈ ಒಂದು ಅಧ್ಯಯನದಲ್ಲಿ ಎಂದ ಎರಡ್ ಸಾವಿರದ ಹದಿನೈದನ್ನ ಹೊರತುಪಡಿಸಿ ಕಳೆದ ಹದಿಮೂರು ವರ್ಷದಲ್ಲಿ ಸ್ಟೇಬಲ್ ಈಲ್ಡ್ ಅನ್ನ ಈ ಬಿಟಿ ಕಾಟನ್ ವೆರೈಟೀಸ್ ಗಳಲ್ಲಿ ಕಂಡಿರ್ತಕ್ಕಂಥದ್ದು ಹೈಲಿ ಹಜಾರ್ಡ್ಸ್ ಆಗುವಂತಹ ಇನ್ಫೆಕ್ಟಿ ಇನ್ಸೆಕ್ಟಿಸೈಡ್ಸ್ ಗಳನ್ನ ಈಗ ಬಳಕೆ ಮಾಡುವಂತದ್ದು ಸಾಕಷ್ಟು ಕಡಿಮೆ ಆಗಿದೆ ಇದರಿಂದಾಗಿ ಹ್ಯೂಮನ್ ಹೆಲ್ತ್ ನ ಮೇಲೆ ಆಗ್ತದಂತ ನೆಗೆಟಿವ್ ಇಂಪ್ಯಾಕ್ಟ್ಸ್ ಗಳು ಕೂಡ ಕಡಿಮೆ ಆಗಿದೆ ಅನ್ನುವಂಥದ್ದು ಈ ಬ್ಯಾಸ ತುರುಂಜಿಯನ್ಸಿಸ್ ಕಾಟನ್ ಅನ್ನ ಭಾರತದಲ್ಲಿ ಕಮರ್ಷಿಯಲಿ ಗ್ರೋನ್ ಮಾಡೋದಕ್ಕೆ ಪ್ರಾರಂಭ ಮಾಡಿ ಹತ್ತೊಂಬತ್ತು ವರ್ಷಗಳಾಗಿದೆ ಪಂಜಾಬ್ನಲ್ಲಿ ಎರಡ್ ಸಾವಿರದ ಐದರಿಂದ ಕಮರ್ಷಿಯಲಿ ಕಮರ್ಷಿಯಲಿ ಬಿಟಿ ಕಾಟನ್ ಅನ್ನ ಕಲ್ಟಿವೇಟ್ ಮಾಡ್ತಾ ಇರ್ತಕ್ಕಂಥದ್ದು ಇದರಿಂದಾಗಿ ಇನ್ಸೆಕ್ಟಿಸೈಡ್ ಯೂಸ್ ಕಡಿಮೆ ಆಗಿದೆ ಈ ಕಾರಣಕ್ಕೆ ಹ್ಯೂಮನ್ ಹೆಲ್ತ್ ನ ಮೇಲೆ ಆಗುವಂತ ನೆಗೆಟಿವ್ ಇಂಪ್ಯಾಕ್ಟ್ ಕೂಡ ಕಡಿಮೆ ಆಗಿದೆ ಅನ್ನುವಂಥದ್ದನ್ನ ಈ ಅಧ್ಯಯನ ನಮಗೆ ತಿಳಿಸ್ತಾ ಇದೆ ಡೆಲ್ಲಿ ಹೈಕೋರ್ಟ್ ರಿಸರ್ವ್ಸ್ ಆರ್ಡರ್ ಆನ್ ವಾಟ್ಸ್ಆಪ್ ಅಂಡ್ ಫೇಸ್ಬುಕ್ ಪ್ಲೀ ಅನ್ನುವಂಥದ್ದು ಮಾರ್ಚ್ ಇಪ್ಪತ್ನಾಲ್ಕರಂದು ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾ ಸಿಸಿಐ ಅನ್ನುವಂಥದ್ದು ಒಂದು ಡೈರೆಕ್ಷನ್ ಅನ್ನ ವಾಟ್ಸ್ಆಪಿನ ಕಾಂಟ್ರವರ್ಷಿಯಲ್ ನ್ಯೂ ಪ್ರೈವಸಿ ಪಾಲಿಸಿಯ ಬಗ್ಗೆ ವಿಚಾರಣೆಯನ್ನ ನಡೆಸಬೇಕು ಅಂತ ಹೇಳಿ ಸಿಸಿಐ ಅನ್ನುವಂಥದ್ದು ಒಂದು ಮಾರ್ಚ್ ಇಪ್ಪತ್ನಾಲ್ಕರಂದು ಡೈರೆಕ್ಷನ್ ಅನ್ನ ನೀಡಿದೆ ಇದನ್ನು ಚಾಲೆಂಜ್ ಮಾಡಿ ಒಂದು ಫ್ರೆಶ್ ಅಪ್ಲಿಕೇಶನ್ ಅನ್ನ ಫೇಸ್ಬುಕ್ ಮತ್ತು ವಾಟ್ಸ್ಆಪ್ ಅನ್ನುವಂಥದ್ದು ಫೈಲ್ ಮಾಡಿತ್ತು ಡೆಲ್ಲಿ ಹೈಕೋರ್ಟ್ ವಾಟ್ಸ್ಆಪ್ ಮತ್ತು ಫೇಸ್ಬುಕ್ ಕ್ಲೀನ್ ವಿಚಾರದಲ್ಲಿ ನಿರ್ಧಾರವನ್ನ ಮುಂದಿನ ದಿನಗಳಿಗೆ ಮೀಸಲಿಟ್ಟಿದೆ ಅನ್ನುವಂಥದ್ದನ್ನ ಆರ್ಟಿಕಲ್ ನಮಗೆ ತಿಳಿಸ್ತಾ ಇರ್ತಕ್ಕಂಥದ್ದು ಸಿಸಿಐ ಕೆಲವಷ್ಟು ಡಾಕ್ಯುಮೆಂಟ್ಸ್ ಗಳನ್ನ ಸಬ್ಮಿಟ್ ಮಾಡಿ ಅಂತ ಹೇಳಿ ಕೇಳಿದೆ ಇದು ಈ ಒಂದು ಡಾಕ್ಯುಮೆಂಟ್ಸ್ ಅನ್ನ ಸಬ್ಮಿಟ್ ಮಾಡೋದಕ್ಕೆ ವಾಟ್ಸ್ಆಪ್ ರೆಡಿ ಇಲ್ಲದೆ ಇರತಕ್ಕಂಥದ್ದು ಮತ್ತು ಈಗೇನು ಸಿಐ ಕರೆದಿದೆ ನ್ಯೂ ಪ್ರೈವಸಿ ಪಾಲಿಸಿಯ ವಿಚಾರದಲ್ಲಿ ಇದರ ವಿಚಾರದಲ್ಲಿ ಈಗ ವಾಟ್ಸ್ಆಪ್ ಫೇಸ್ಬುಕ್ ನಡುವೆ ಮತ್ತು ಸಿಸಿಐ ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾ ಭಾರತದ ಕಾಂಪಿಟೇಷನ್ ವಾಚ್ಡಾಗ್ ಅಂತ ಹೇಳಿ ಗುರುತಿಸಿಕೊಳ್ಳುವಂತಹ ಒಂದು ಸಂಸ್ಥೆ ಇವುಗಳ ವಿಚಾರದಲ್ಲಿ ಡೆಲ್ಲಿ ಹೈಕೋರ್ಟ್ ಈಗೊಂದು ನಿರ್ಧಾರವನ್ನ ತಗೊಳ್ಬೇಕಾಗಿದೆ ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋದಾದ್ರೆ ಇದನ್ನ ಕಾಂಪಿಟೇಷನ್ ವಾಚ್ ಡಾಗ್ ಆಫ್ ಇಂಡಿಯಾ ಅಂತ ಹೇಳಿ ಗುರುತಿಸಲಾಗುತ್ತೆ ಕಾಂಪಿಟೇಷನ್ ಆಕ್ಟ್ ಎರಡ್ ಸಾವಿರದ ಎರಡರ ಅಡಿಯಲ್ಲಿ ಮಾರ್ಚ್ ಎರಡ್ ಸಾವಿರದ ಒಂಬತ್ತರಲ್ಲಿ ಈ ಒಂದು ಸಂಸ್ಥೆ ಹುಟ್ಟಿಕೊಳ್ಳುತ್ತೆ ಇದು ಎಂಆರ್ಟಿಪಿ ಟಿ ಆಕ್ಟ್ ನೈನ್ಟೀನ್ ಸಿಕ್ಸ್ಟಿ ನೈನ್ ಮೋನೋಪೊಲೀಸ್ ಅಂಡ್ ರಿಸ್ಟ್ರಿಕ್ಟಿವ್ ಟ್ರೇಡ್ ಪ್ರಾಕ್ಟೀಸಸ್ ಆಕ್ಟ್ ನೈನ್ಟೀನ್ ಸಿಕ್ಸ್ಟಿ ನೈನ್ ಈ ಒಂದು ಆಕ್ಟ್ ಅನ್ನ ರಿಪೀಲ್ ಮಾಡಿ ರಿಪ್ಲೇಸ್ ಮಾಡುವಂತ ಟು ಅನ್ನುವಂಥದ್ದು ಮಾಡುತ್ತೆ ಆದರೆ ಯಾವ ಒಂದು ಕಮಿಟಿಯ ಆಧಾರದ ಮೇಲೆ ಗಳ ಮೇಲೆ ಎಂಆರ್ಟಿಪಿ ಟಿ ಪಿ ಆಕ್ಟ್ ಅನ್ನ ರಿಪೀಲ್ ಮಾಡಿ ಕಾಂಪಿಟೇಷನ್ ಆಕ್ಟ್ ಅನ್ನುವಂಥದ್ದು ಜಾರಿಗೆ ಬಂತು ಅನ್ನುವಂಥದ್ದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಮುಂದಿನ ಆರ್ಟಿಕಲ್ ಯೋಗ ಅ ರೇ ಆಫ್ ಹೋಪ್ ಅಮಿಡ್ ಕೋವಿಡ್ ಅನ್ನುವಂಥದ್ದು ನಿನ್ನೆಯಷ್ಟೇ ನಾವು ಇಂಟರ್ನ್ಯಾಷನಲ್ ಅಂತಾರಾಷ್ಟ್ರೀಯ ಯೋಗ ದಿನವನ್ನ ಆಚರಣೆ ಮಾಡಿದ್ದೇವೆ ಯೋಗ ಅನ್ನುವಂಥದ್ದು ಕೋವಿಡ್ ನ ಒಂದು ಹಿನ್ನೆಲೆಯಲ್ಲೂ ಕೂಡ ಒಂದು ರೇ ಆಫ್ ಹೋಪ್ ಆಗಿ ನಮಗೆ ಕಾಣಿಸ್ತಾ ಇದೆ ಈ ಯೋಗದ ಕೆಲವು ಆಸನಗಳನ್ನ ಮಾಡೋದ್ರಿಂದಾಗಿ ನಮಗೆ ಹಲವಾರು ಕಾಯಿಲೆಗಳಿಂದ ಗುಣಮುಖರಾಗೋದಕ್ಕೆ ಅಥವಾ ಚೇತರಿಸ್ಕೊಳ್ಳೋದಕ್ಕೆ ನಮ್ಮಲ್ಲಿನ ಇಮ್ಯುನಿಟಿಯನ್ನು ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಎಲ್ಲ ಒಂದು ರೀತಿಯಲ್ಲೂ ಕೂಡ ಇದು ನೆರವಾಗುತ್ತೆ ಸ್ಪಿರಿಚುಯಲ್ ಆಗಿ ಮೆಂಟಲ್ ಆಗಿ ಫಿಸಿಕಲ್ ವೆಲ್ಬಿಲಿ ವೆಲ್ಬಯಿಂಗಿಗೆ ಈ ಯೋಗ ಅನ್ನುವಂಥದ್ದು ಬಹಳನೇ ಮುಖ್ಯವಾಗುತ್ತೆ ಇಂಥ ಒಂದು ಯೋಗವನ್ನ ಜಗತ್ತಿಗೆ ಪರಿಚಯಿಸಿದಂಥದ್ದು ಭಾರತ ಈ ಒಂದು ಯೋಗ ಅನ್ನುವಂಥದ್ದು ಭಾರತದಲ್ಲಿರ್ತಕ್ಕಂಥ ಈ ಒಂದು ಫಾರ್ಮ್ ಅನ್ನುವಂಥದ್ದನ್ನ ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿಯಲ್ಲಿ ಇನ್ಸೆಪ್ಷನ್ ಮಾಡಿ ಅಂತ ಹೇಳಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಭಾರತದ ಪಿಎಂ ಅವರು ತಿಳಿಸಿದ್ರು ನಂತರದಲ್ಲಿ ಇದರ ಇನ್ಸೆಪ್ಷನ್ ಅನ್ನುವಂಥದ್ದು ಹದಿನಾಲ್ಕರಲ್ಲಿ ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿಯಲ್ಲಿ ಆಗಿದ್ದಂಥದ್ದು ಎರಡ್ ಸಾವಿರದ ಹದಿನೈದರಿಂದ ಮೊದಲ ಬಾರಿಗೆ ಅಂತಾರಾಷ್ಟ್ರೀಯ ಯೋಗ ದಿನವನ್ನ ನಾವು ಸೆಲೆಬ್ರೇಟ್ ಮಾಡ್ತಾ ಬಂದ್ವಿ ಜೂನ್ ಟ್ವೆಂಟಿ ಫಸ್ಟ್ ಅಂದು ಜಗತ್ತಿನಾದ್ಯಂತ ಜೂನ್ ಟ್ವೆಂಟಿ ಫಸ್ಟ್ ಅನ್ನೇ ಯಾಕೆ ಆಯ್ಕೆ ಮಾಡ್ಕೊಂಡಿದ್ದೇವೆ ಈ ಜೂನ್ ಟ್ವೆಂಟಿ ಫಸ್ಟ್ ಗೆ ಒಂದು ಸ್ಪೆಷಲ್ ಇಂಪಾರ್ಟೆನ್ಸ್ ಇದೆ ಅದೇನು ಅನ್ನುವಂಥದ್ದನ್ನ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಯಾವ ದಿನವನ್ನ ಯೋಗ ದಿನವನ್ನಾಗಿ ಆಚರಣೆ ಮಾಡ್ತೇವೆ ಅನ್ನುವಂಥದ್ದನ್ನ ನೇರವಾಗಿ ಪ್ರಶ್ನೆಯನ್ನ ಈಗಾಗಲೇ ಹಲವಾರು ಪರೀಕ್ಷೆಗಳಲ್ಲಿ ಕೆಪಿಎಸ್ಸಿ ಎಸ್ ಪರೀಕ್ಷೆಗಳಲ್ಲಿ ಕೇಳಿದ್ದಾರೆ ಇದು ಕೂಡ ನಮ್ಗೆ ಸ್ಪಷ್ಟವಾಗಿ ತಿಳಿದಿರಬೇಕಾಗುತ್ತೆ ಹಲವಾರು ಇಂಪಾರ್ಟೆಂಟ್ ಡೇಸ್ ಗಳನ್ನ ನೇರವಾಗಿ ಪರೀಕ್ಷೆಗಳಲ್ಲಿ ಕೇಳುವಂಥದ್ದು ಯಾವ ದಿನವನ್ನ ಇಂಥ ದಿನ ಅಂತ ಹೇಳಿ ಆಚರಣೆ ಮಾಡ್ತೇವೆ ಅನ್ನುವಂಥದ್ದು ಕೆಪಿಎಸ್ಸಿಯ ಒಂದು ಪ್ಯಾಟರ್ನ್ ಅಲ್ಲಿ ಬರುವಂತ ಒಂದು ಪ್ರಮುಖವಾದಂತಹ ಅದು ಒಂದು ಫೀಲ್ಡ್ ಆಗುತ್ತೆ ಅದರಲ್ಲೂ ಕೂಡ ನೇರವಾಗಿ ಪ್ರಶ್ನೆಗಳು ನಮ್ಗೆ ಕೇಳ್ತಾ ಇರ್ತಾರೆ ಜೂನ್ ಟ್ವೆಂಟಿ ಫಸ್ಟ್ ಅನ್ನುವಂಥದ್ದು ಅಂತಾರಾಷ್ಟ್ರೀಯ ಯೋಗ ದಿನ ಅನ್ನುವಂಥದ್ದನ್ನ ನಾವು ಮರಿಬಾರದು ಎರಡ್ ಸಾವಿರದ ಹದಿನೈದರಿಂದ ಮೊದಲಿಗೆ ನಾವು ಪ್ರಾರಂಭ ಮಾಡಿದ್ವಿ ಈ ಅಂತಾರಾಷ್ಟ್ರೀಯ ಯೋಗ ದಿನವನ್ನ ಜಗತ್ತಿನಾದ್ಯಂತ ಸೆಲೆಬ್ರೇಟ್ ಮಾಡೋದಕ್ಕೆ ಈ ಒಂದು ಇಯರ್ ಕೂಡ ನೆನಪಿರ್ಲಿ ಅಂತಾರಾಷ್ಟ್ರೀಯ ಯೋಗ ದಿನದ ಈ ವರ್ಷದ ಥೀಮ್ ಏನಾಗಿತ್ತು ಅನ್ನುವಂಥದ್ದು ಕೂಡ ಒಂದು ಪ್ರಶ್ನೆ ಆಗ್ಬೋದಾಗುತ್ತೆ ವೆಲ್ನೆಸ್ ಫಾರ್ ಯೋಗ ಅನ್ನುವಂಥದ್ದು ಈ ವರ್ಷದ ಥೀಮ್ ಆಗಿರುತ್ತೆ ಅದು ಕೂಡ ನಮಗೆ ತಿಳಿದಿರಲಿ ಮುಂದಿನ ಆರ್ಟಿಕಲ್ ಯೂಸ್ ಎಲೆಕ್ಟ್ರಾನಿಕ್ ಮಷೀನ್ಸ್ ಟು ವೈ ರೇಷನ್ಸ್ ಅನ್ನುವಂಥದ್ದು ಹಲವಾರು ಸರ್ಕಾರಿ ಯೋಜನೆಗಳಲ್ಲಿ ಅವುಗಳ ಒಂದು ಬೆನಿಫಿಷಿಯರೀಸ್ಗಳಿಗೆ ಆ ಯೋಜನೆಗಳಲ್ಲಿ ನೀಡುವಂಥ ಡೈರೆಕ್ಟ್ ಹಣ ಆಗಿರ್ಬೋದು ಅಥವಾ ಅದರಲ್ಲಿ ಸಿಗುವಂಥ ಯಾವುದೇ ಬೆನಿಫಿಟ್ಸ್ಗಳಾಗಿರ್ಬೋದು ಸರಿಯಾದ ರೀತಿಯಲ್ಲಿ ಸಿಗದೆ ಸೋರಿಕೆ ಆಗುತ್ತೆ ಅನ್ನುವಂಥದ್ದು ನಮ್ಮ ಭಾರತದಲ್ಲಿರ್ತಕ್ಕಂಥ ಮುಖ್ಯವಾದಂಥ ಒಂದು ಸಮಸ್ಯೆ ಅಂತ ಹೇಳ್ಬೋದು ಆ ಸಮಸ್ಯೆಯಲ್ಲಿ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಅಡಿಯಲ್ಲಿ ನೀಡುವಂಥ ರೇಷನ್ಸ್ಗಳಲ್ಲಿ ರೇಷನ್ಸ್ ಸರಿಯಾದ ರೀತಿಯಲ್ಲಿ ಸಿಗದೆ ಇರುವಂಥದ್ದು ಅಂದರೆ ಐದು ಕೆ ಜಿಯನ್ನು ನೀಡಬೇಕಾದಂಥ ಒಂದು ರೇಷನನ್ನು ನಾಲ್ಕೂವರೆ ಕೆ ಜಿ ನಾಲ್ಕು ಕೆ ಜಿಯ ಎಂಬತ್ ಎಂಟುನೂರು ಗ್ರಾಮ್ನಷ್ಟು ಈ ರೀತಿಯಾಗಿ ತೂಕದಲ್ಲಿ ವ್ಯತ್ಯಾಸ ಮಾಡುವಂತೆ ನೀಡುವಂಥದ್ದು ಕೂಡ ಒಂದು ಮುಖ್ಯವಾದಂತ ಸಮಸ್ಯೆ ಅಂತಾನೆ ಹೇಳ್ಬೋದು ಈ ಸಮಸ್ಯೆಯನ್ನ ತಪ್ಪಿಸೋದಕ್ಕೆ ಎಲೆಕ್ಟ್ರಾನಿಕ್ ಮಿಷಿನ್ಸ್ಗಳನ್ನ ರೇಷನ್ಸ್ ಗಳನ್ನ ವ್ಯಯ್ ಮಾಡೋದಕ್ಕೆ ಬಳಕೆ ಮಾಡ್ಕೊಳ್ಳಿ ಅಂತ ಹೇಳಿ ಕೇಂದ್ರ ಸರ್ಕಾರದವರು ರಾಜ್ಯ ಸರ್ಕಾರಗಳಿಗೆ ತಿಳಿಸ್ತಾ ಇರ್ತಕ್ಕಂಥದ್ದು ಎಲೆಕ್ಟ್ರಾನಿಕ್ ಮಿಷಿನ್ಸ್ ಗಳನ್ನ ಬಳಕೆ ಮಾಡೋದ್ರಿಂದ ಇಂಥ ಒಂದು ತೊಂದರೆಯಿಂದ ಹೊರಬರ್ಬೋದು ಅನ್ನುವಂಥದ್ದು ಹಾಗಾಗಿ ಇವುಗಳನ್ನ ಡೀಲರ್ಸ್ ಮಾರ್ಜಿನ್ ನಲ್ಲಿ ಪರ್ಚೇಸ್ ಮಾಡಿ ರಾಜ್ಯ ಸರ್ಕಾರಗಳು ಇನ್ನು ಮುಂದೆ ರೇಷನ್ಸ್ ಎಲೆಕ್ಟ್ರಾನಿಕ್ ಮಿಷಿನ್ಸ್ ಗಳಲ್ಲಿ ವ್ಯಯ್ ಮಾಡಬೇಕು ಅನ್ನುವಂಥದ್ದು ಇದರಿಂದಾಗಿ ಟ್ರಾನ್ಸ್ಪರೆನ್ಸಿಯನ್ನ ಪ್ರಮೋಟ್ ಮಾಡಬಹುದು ಅನ್ನುವಂಥದ್ದು ಮತ್ತು ಫುಡ್ ಗ್ರೈನ್ ಲೀಕೇಜಸ್ಗಳನ್ನ ರೆಡ್ಯೂಸ್ ಮಾಡಬಹುದು ಅನ್ನುವಂಥದ್ದು ಕೇಂದ್ರ ಸರ್ಕಾರದ ಅಭಿಪ್ರಾಯ ಆಗಿದೆ ಈಗಾಗಲೇ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆಕ್ಟ್ ರೂಲ್ಸ್ ಅಡಿಯಲ್ಲಿ ಒಂದು ಕ್ವಿಂಟಲ್ಗೆ ಏಳ್ ಹದಿನೇಳು ರೂಪಾಯಿಯಷ್ಟು ಮಾರ್ಜಿನ್ ಅನ್ನು ಎಲೆಕ್ಟ್ರಾನಿಕ್ ಪಾಯಿಂಟ್ ಆಫ್ ಸೇಲ್ ಡಿವೈಸಸ್ ಇವುಗಳನ್ನ ಅಡಾಪ್ಟ್ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿ ಈಗಾಗಲೇ ಫೇರ್ ಪ್ರೈಸ್ ಶಾಪ್ಸ್ ಗಳಿಗೆ ಒಂದು ಕ್ವಿಂಟಲ್ ಗೆ ಹದಿನೇಳು ರೂಪಾಯಿಯನ್ನ ಪ್ರೊವೈಡ್ ಮಾಡಲಾಗಿದೆ ಇದರಿಂದ ಹಣವನ್ನ ವ್ಯಯ ಮಾಡಿ ಈ ಒಂದು ಎಲೆಕ್ಟ್ರಾನಿಕ್ ಮಿಷಿನ್ಸ್ ಗಳನ್ನ ವೈ ಮಿಷಿನ್ಸ್ ಗಳನ್ನ ಪರ್ಚೇಸ್ ಮಾಡಬೇಕು ಇದರಿಂದಾಗಿ ಫುಡ್ ಗ್ರೈನ್ ಲೀಕೇಜಸ್ ಅನ್ನ ರೆಡ್ಯೂಸ್ ಮಾಡಬಹುದು ಮತ್ತು ಟ್ರಾನ್ಸ್ಪಿನ್ಸಿಯನ್ನ ಪ್ರಮೋಟ್ ಮಾಡಬಹುದು ಅನ್ನುವಂಥದ್ದು ಹಾಗಾಗಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳಿಗೆ ಇಂಥ ಒಂದು ಸೂಚನೆಯನ್ನ ನೀಡಿರತಕ್ಕಂಥದ್ದು ಇದು ಮುಖ್ಯವಾದಂತಹ ಒಂದು ಅಂಶ ಆಗುತ್ತೆ ಮೈನ್ ಸೂತ್ರಗಳನ್ನ ಬರೆಯುವಾಗ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಅನ್ನ ಬೆಟರ್ ಮಾಡೋದಕ್ಕೆ ಏನೆಲ್ಲ ಮಾರ್ಗಗಳನ್ನ ನಾವು ಪಾಲಿಸಬಹುದು ಅಂದಾಗ ಇದು ಕೂಡ ಮುಖ್ಯವಾದಂತಹ ಬದಲಾವಣೆ ನಾವು ಒಂದು ಬದಲಾವಣೆ ಕಾಣಬಹುದಾದಂತಹಿಕಲ್ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಅಡಿಯಲ್ಲಿ ಆರ್ಟಿಕಲ್ ಆಗುತ್ತೆ ಯುಎಸ್ ಇಸ್ ಕಮಿಟೆಡ್ ಟು ಸಪೋರ್ಟಿಂಗ್ ಅಫ್ಘಾನ್ ಪೀಪಲ್ ವೈಟ್ ಹೌಸ್ ತಿಳಿಸ್ತಾ ಇರತಕ್ಕಂಥದ್ದು ಯು ಎಸ್ ಅನ್ನುವಂಥದ್ದು ಅಫ್ಘಾನಿಸ್ತಾನದಲ್ಲಿ ಶಾಂತಿಯನ್ನು ನೆಲೆಸೋದಕ್ಕೆ ಅಂತ ಹೇಳಿ ಯಾವುದೇ ರೀತಿಯಲ್ಲಿ ಸಪೋರ್ಟ್ ಮಾಡೋದಕ್ಕೆ ಸಿದ್ಧವಿದೆ ಕಮಿಟ್ಮೆಂಟ್ ಅನ್ನು ತೋರಿಸುತ್ತೆ ಅನ್ನುವಂಥದ್ದನ್ನ ಆರ್ಟಿಕಲ್ ನಮಗೆ ತಿಳಿಸ್ತಾ ಇದೆ ಅಫ್ಘಾನಿಸ್ತಾನದ ಪ್ರೆಸಿಡೆಂಟ್ ಅಶ್ರಫ್ ಗನಿ ಮತ್ತು ಅಫ್ಘಾನಿಸ್ತಾನದ ಹೈ ಕೌನ್ಸಿಲ್ ಫಾರ್ ನ್ಯಾಷನಲ್ ರೀಕನ್ಸಿಲಿಯೇಷನ್ ಚೇರ್ಮನ್ ಆಗಿರುವಂತಹ ಅಬ್ದುಲ್ಲಾ ಅಬ್ದುಲ್ಲಾ ಅವರನ್ನ ವೈಟ್ ಹೌಸ್ ನಲ್ಲಿ ಯು ಎಸ್ ಪ್ರೆಸಿಡೆಂಟ್ ಜೋ ಬಿಡನ್ ಅವರು ಮೀಟ್ ಆಗಲಿದ್ದಾರೆ ಈ ಮೀಟಿಂಗ್ ಹಿನ್ನೆಲೆಯಲ್ಲಿ ರಿಲೀಸ್ ಒಂದು ವೈಟ್ ಹೌಸ್ ನ ಸ್ಟೇಟ್ಮೆಂಟ್ ನಲ್ಲಿ ಅಮೆರಿಕದ ಕಮಿಟ್ಮೆಂಟ್ ಅನ್ನುವಂಥದ್ದು ಅಫಾನ್ ಪೀಪಲ್ಗೆ ಇರುತ್ತೆ ಅನ್ನುವಂಥದನ್ನ ತಿಳಿಸ್ತಾ ಇರ್ತಕ್ಕಂಥದ್ದು ಅಫಿಷಿಯಲ್ ಆಗಿ ಈ ಒಂದು ಸ್ಟೇಟ್ಮೆಂಟ್ ತಿಳಿಸ್ತಾ ಇರ್ತಕ್ಕಂಥದ್ದು ಅಫ್ಘಾನಿಸ್ತಾನದಲ್ಲಿದ್ದಂಥ ತನ್ನ ಟ್ರೂಪ್ಸ್ ಗಳನ್ನ ಯು ಎಸ್ ಈಗ ಮೇ ಒಂದರಿಂದ ವಿತ್ಡ್ರಾ ಮಾಡ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡಿದೆ ಇಪ್ಪತ್ತನೇ ಆನಿವರ್ಸರಿ ವರ್ಲ್ಡ್ ಟ್ರೇಡ್ ಸೆಂಟರ್ನಲ್ಲಾದಂಥ ನ್ಯೂಯಾರ್ಕ್ ಸಿಟಿನ ವರ್ಲ್ಡ್ ಟ್ರೇಡ್ ಸೆಂಟರ್ನಲ್ಲಾದಂಥ ಟೆರರ್ ಅಟ್ಯಾಕಿಗೆ ಇಪ್ಪತ್ತನೇ ಆನಿವರ್ಸರಿ ಆಗುವಂಥ ಸೆಪ್ಟೆಂಬರ್ ಹನ್ನೊಂದಷ್ಟೊತ್ತಿಗೆ ಈ ಒಂದು ವಿಡ್ರಾವನ್ನು ಕಂಪ್ಲೀಟ್ ಮಾಡಬೇಕು ಅನ್ನುವಂಥದ್ದು ಯು ಎಸ್ ನ ಒಂದು ನಿಲುವಾಗಿರ್ತಕ್ಕಂಥದ್ದು ಆದರೂ ಕೂಡ ಅಂದ್ರೆ ತನ್ನ ಟ್ರೂಪ್ಸ್ ತಾನು ವಾಪಸ್ ಪಡ್ಕೊಂಡ್ರೂ ಕೂಡ ಯುನೈಟೆಡ್ ಸ್ಟೇಟ್ಸ್ ಅನ್ನುವಂಥದ್ದು ಕಂಪ್ಲೀಟ್ ಕಮಿಟ್ಮೆಂಟ್ ಅನ್ನು ತೋರಿಸುತ್ತೆ ಅಫ್ಘಾನ್ ಪೀಪಲ್ ಸಪೋರ್ಟ್ ಮಾಡುವಲ್ಲಿ ಅವರ ಒಂದು ಡಿಪ್ಲೊಮ್ಯಾಟಿಕ್ ಎಕನಾಮಿಕ್ ಹ್ಯುಮ್ಯಾನಿಟೇರಿಯನ್ ಅಸಿಸ್ಟೆನ್ಸ್ ಅನ್ನು ಅವರಿಗೆ ನೀಡುವಲ್ಲಿ ಅಫ್ಘಾನ್ ಪೀಪಲ್ ಗೆ ಸಪೋರ್ಟ್ ಅನ್ನು ನೀಡುವಲ್ಲಿ ಇನ್ಕ್ಲೂಡಿಂಗ್ ಅಫ್ಘಾನ್ ವುಮೆನ್ ಅಫ್ಘನ್ ಗರ್ಲ್ಸ್ ಮತ್ತು ಅಫ್ಘನ್ ಮೈನಾರಿಟೀಸ್ ಇವೆಲ್ಲರಿಗೂ ಕೂಡ ಯುನೈಟೆಡ್ ಸ್ಟೇಟ್ಸ್ ನ ಸಪೋರ್ಟ್ ಅನ್ನುವಂಥದ್ದು ಇರುತ್ತೆ ಅಂತ ಹೇಳಿ ತಿಳಿಸ್ತಾ ಇರ್ತಕ್ಕಂಥದ್ದು ಕತಾರ್ ನಲ್ಲಿ ಅಫ್ಘಾನ್ ಗವರ್ಮೆಂಟ್ ಮತ್ತು ತಾಲಿಬಾನ್ ನಡುವೆ ಪೀಸ್ ಟಾಕ್ಸ್ ಗಳು ಪ್ರಾರಂಭ ಆಗಿದ್ರು ಅವು ಸಿಗ್ನಿಫಿಕೆಂಟ್ ಪ್ರೋಗ್ರೆಸ್ ಅನ್ನು ತೋರಿಸ್ತಾ ಇಲ್ಲ ತಾಲಿಬಾನ್ ತಿಳಿಸ್ತಾ ಇರತಕ್ಕ ಗೆ ತಾನು ಕಮಿಟ್ಮೆಂಟ್ ಅನ್ನ ತೋರಿಸ್ತಾ ಇದ್ದೇನೆ ಆದ್ರೆ ಜೆನ್ಯೂನ್ ಇಸ್ಲಾಮಿಕ್ ಸಿಸ್ಟಮ್ ಅನ್ನುವಂಥದ್ದು ಈ ಕಂಟ್ರಿನಲ್ಲಿ ಎಸ್ಟಾಬ್ಲಿಷ್ ಆಗಬೇಕು ಅದರ ಪ್ರಕಾರವಾಗಿ ಉಮೆನ್ ಅನ್ನು ಕೂಡ ಇನ್ಕ್ಲೂಡ್ ಆಗುವಂತೆ ಎಲ್ಲರ ಒಂದು ರೈಟ್ಸ್ ಕೂಡ ಜೆನ್ಯೂನ್ ಇಸ್ಲಾಮಿಕ್ ಸಿಸ್ಟಮ್ನ ಅಡಿಯಲ್ಲಿಯೇ ಎಸ್ಟಾಬ್ಲಿಷ್ ಆಗಬೇಕು ಆದಾಗ ನಾವು ಒಂದು ಕಮಿಟ್ಮೆಂಟ್ ಅನ್ನ ಈ ಪೀಸ್ ಟಾಕ್ಸ್ ಗೆ ತೋರಿಸ್ತೇವೆ ಅನ್ನುವಂಥದ್ದು ತಾಲಿಬಾನ್ ತಿಳಿಸ್ತಾ ಇರ್ತಕ್ಕಂಥದ್ದು ತಾಲಿಬಾನ್ ಆದ್ರೆ ತಾಲಿಬಾನ್ ಅನ್ನುವಂಥದ್ದು ತನ್ನ ಒಂದು ವೈಲೆನ್ಸ್ ಅನ್ನ ಕಂಟಿನ್ಯೂ ಮಾಡ್ತಾನೆ ಇದೆ ತಾಲಿಬಾನ್ ನಲವತ್ತು ಡಿಸ್ಟಿಕ್ಸ್ ಗಳನ್ನ ಈಗಾಗಲೇ ಕ್ಯಾಪ್ಚರ್ ಮಾಡಿದ್ದೇವೆ ಅಂತ ಕೂಡ ಕ್ಲೈಮ್ ಮಾಡ್ತಾ ಇರ್ತಕ್ಕಂಥದ್ದು ಯು ಎಸ್ ಈಗ ನೀಡಿರತಕ್ಕಂಥ ಈ ಒಂದು ಸ್ಟೇಟ್ಮೆಂಟ್ ನಲ್ಲಿ ಯು ಎಸ್ ವುಡ್ ಕಂಟಿನ್ಯೂ ಟು ಎಂಗೇಜ್ ದಿ ಅಫ್ಘಾನ್ ಗವರ್ಮೆಂಟ್ ಟು ಪ್ರಿವೆಂಟ್ ದ ಕಂಟ್ರಿ ಫ್ರಮ್ ಬಿಕಮಿಂಗ್ ಅ ಸೇಫ್ ಹೆವನ್ ಫಾರ್ ಟೆರರ್ ಗ್ರೂಪ್ಸ್ ಅಂತ ಹೇಳಿ ಟೆರರ್ ಗ್ರೂಪ್ಸ್ಗೆ ಈ ಭಯೋತ್ಪಾದಕ ಗುಂಪುಗಳಿಗೆ ಸೇಫ್ ಹೆವನ್ ಆಗದ ರೀತಿಯಲ್ಲಿ ಅಫ್ಘಾನಿಸ್ತಾನವನ್ನು ಪ್ರಿವೆಂಟ್ ಮಾಡೋದಕ್ಕೆ ಯು ಎಸ್ ಅನ್ನುವಂಥದ್ದು ಇನ್ನು ಮುಂದೆ ಕೂಡ ಕಮಿಟ್ಮೆಂಟ್ ಅನ್ನು ತೋರಿಸುತ್ತೆ ಅಂತ ಹೇಳಿ ಯುನೈಟೆಡ್ ಸ್ಟೇಟ್ಸ್ ತಿಳಿಸ್ತಾ ಇರ್ತಕ್ಕಂಥದ್ದು ಇದೇ ಆರ್ಟಿಕಲ್ ಗೆ ಸಂಬಂಧಪಟ್ಟಂತೆ ಒಂದು ಎಡಿಟೋರಿಯಲ್ ಅನ್ನ ನೋಡೋಣ ಪರ್ಪಿಚುಯಲ್ ವಾರ್ ಅನ್ನುವಂಥದ್ದು ಯುನೈಟೆಡ್ ಸ್ಟೇಟ್ಸ್ನವರು ನವರು ಅಫ್ಘಾನ್ ಸರ್ಕಾರಕ್ಕೆ ಹೆಚ್ಚಿನ ಒಂದು ಸಪೋರ್ಟ್ ಅನ್ನ ನೀಡಬೇಕಾಗಿತ್ತು ಇನ್ಸ್ಟೆಡ್ ಆಫ್ ತಾಲಿಬಾನ್ ಅನ್ನ ಪುಷಿಂಗ್ ಹಾರ್ಟ್ ಟು ಎಂಗೇಜ್ ವಿತ್ ತಾಲಿಬಾನ್ ತಾಲಿಬಾನ್ ನೊಟ್ಟಿಗೆ ಹೆಚ್ಚಿಗೆ ಒಂದು ಇನ್ವಾಲ್ವ್ಮೆಂಟ್ ಅನ್ನ ತೋರಿಸಿ ಪಿ ಸ್ಟಾಕ್ಸ್ ಅನ್ನ ಎಂಗೇಜ್ ಮಾಡೋದಕ್ಕೆ ಒಂದು ಪುಷ್ ಅನ್ನ ಮಾಡುವಂತ ಬದಲಾಗಿ ಅಫ್ಘಾನ್ ಗವರ್ಮೆಂಟ್ ಗೆ ಹೆಚ್ಚಿನ ಒಂದು ಸಪೋರ್ಟ್ ಅನ್ನ ನೀಡಬೇಕಾಗಿತ್ತು ಯುನೈಟೆಡ್ ಸ್ಟೇಟ್ಸ್ ಅವರು ಅನ್ನುವಂಥದ್ದು ಲೇಖಕರ ಒಂದು ಅಭಿಪ್ರಾಯ ಆಗಿದೆ ಯು ಎಸ್ ಶಾಂತಿಯನ್ನ ನೆಲೆ ಮಾಡ್ತೇವೆ ಅಫ್ಘಾನಿಸ್ತಾನದಲ್ಲಿ ಅಂತ ಹೇಳಿ ತಮ್ಮ ಒಂದು ಟ್ರೂಪ್ಸ್ ಗಳನ್ನ ಹಲವಾರು ವರ್ಷಗಳಿಂದ ಅಫ್ಘಾನಿಸ್ತಾನದಲ್ಲಿ ನೆಲೆಯೂರುವಂತೆ ಮಾಡಿತ್ತು ಈಗ ಸೆಲ್ಫ್ ಇಂಪೋಸ್ಡ್ ಒಂದು ಡೆಡ್ ಲೈನ್ ಅನ್ನ ಹಾಕಿ ಮೇ ಒಂದರಿಂದ ತನ್ನ ಟ್ರೂಪ್ಸ್ ಗಳನ್ನ ವಾಪಸ್ ಪಡೆಯುವಂತ ಕೆಲಸವನ್ನು ಮಾಡ್ತಾ ಇದೆ ಸೆಪ್ಟೆಂಬರ್ ಹನ್ನೊಂದು ಎರಡ್ ಸಾವಿರದ ಹನ್ನ ಇಪ್ಪತ್ತೊಂದರ ಬಳಿಕ ಇಪ್ಪತ್ತೊಂದರ ಒಳಗಾಗಿ ತನ್ನ ಅಷ್ಟು ಟ್ರೂಪ್ಸ್ ಗಳನ್ನು ವಾಪಸ್ ಕರೆಸಿಕೊಳ್ಳುವಂತ ಒಂದು ಸೆಲ್ಫ್ ಇಂಪೋಸ್ಡ್ ಡೆಡ್ ಲೈನ್ ಅನ್ನ ಈಗ ಯು ಎಸ್ ಇದು ನಮಗೆ ಯು ಎಸ್ ಅನ್ನುವಂಥದ್ದು ಅಫ್ಘಾನಿಸ್ತಾನದಿಂದ ಹೊರಬರುವಂತ ಒಂದು ದಾರಿಯನ್ನು ಹುಡುಕ್ತಾ ಇದೆ ಅಂತ ಹೇಳಿ ತೋರಿಸಿದ್ರು ಕೂಡ ಒಟ್ಟಾರೆ ಈಗ ಇದೇ ಶುಕ್ರವಾರ ಏನು ವೈಟ್ ಹೌಸ್ ನಲ್ಲಿ ಅಫ್ಘಾನಿಸ್ತಾನದ ಪ್ರೆಸಿಡೆಂಟ್ ಮತ್ತು ಅಲ್ಲಿನ ಹೈ ಕೌನ್ಸಿಲ್ ಫಾರ್ ನ್ಯಾಷನಲ್ ರೀಕನ್ಸಿಲಿಯೇಷನ್ ನ ಚೇರ್ಮನ್ ನೊಟ್ಟಿಗೆ ಒಂದು ನೇರ್ ಮಾತುಕತೆಯನ್ನ ವೈಟ್ ಹೌಸ್ ನಲ್ಲಿ ಇರುವಂತದನ್ನ ನಾವು ಕಂಡಾಗ ಯು ಎಸ್ ಅನ್ನುವಂಥದ್ದು ಒಂದು ಕಮಿಟ್ಮೆಂಟ್ ಅನ್ನ ತೋರಿಸ್ತಾ ಇದೆ ಅಂತ ಹೇಳಿ ಕಾಣಿಸ್ತಾ ಇದೆ ಜೋ ಬಿಡನ್ ಅವರು ಅಫ್ಘಾನಿಸ್ತಾನದ ಪ್ರೆಸಿಡೆಂಟ್ ಮತ್ತು ಅಫ್ಘಾನಿಸ್ತಾನದ ಅಬ್ದುಲ್ಲಾ ಅಬ್ದುಲ್ಲಾ ಅವರೊಟ್ಟಿಗೆ ಈ ರೀತಿಯ ನೇರ ಮಾತುಕತೆಗಳನ್ನು ಹೊಂದಿರತಕ್ಕಂಥದ್ದು ಒಂದು ಸಿಗ್ನಲ್ ಅನ್ನ ತೋರಿಸ್ತಾ ಇದೆ ಯು ಎಸ್ ತನ್ನ ಟ್ರೂಪ್ಸ್ ಗಳನ್ನ ವಾಪಸ್ ಪಡೆದ ನಂತರದಲ್ಲೂ ಕೂಡ ಒಂದು ಇನ್ವಾಲ್ವ್ಮೆಂಟ್ ಅನ್ನ ತೋರಿಸುತ್ತೆ ಅಲ್ಲಿ ಶಾಂತಿಯನ್ನು ನೆಲೆ ಉರಿಸೋದಕ್ಕೆ ಅಂತ ಹೇಳಿ ಕಳೆದ ವರ್ಷ ಯುಎಸ್ ಮತ್ತು ತಾಲಿಬಾನ್ ಅಗ್ರಿಮೆಂಟ್ ಫಾರ್ ಬ್ರಿಂಗಿಂಗ್ ಪೀಸ್ ಅಂತ ಹೇಳಿ ದೋಹಾ ಅಗ್ರಿಮೆಂಟ್ ಗೆ ಸಹಿ ಹಾಕಿತ್ತು ಅಫ್ಘಾನಿಸ್ತಾನದಲ್ಲಿ ಶಾಂತಿಯನ್ನು ನೆರವೇರಿಸೋದಕ್ಕೆ ಅಂತ ಹೇಳಿ ಆದರೂ ಕೂಡ ತಾಲಿಬಾನ್ ಲಿಂಕ್ಡ್ ವೈಲೆನ್ಸ್ ಅನ್ನುವಂಥದ್ದು ಸ್ಟಡಿಲಿ ರೈಸ್ ಆಗ್ತಾ ಇದೆ ಯುಎಸ್ ಇಂಟೆಲಿಜೆನ್ಸ್ ರಿಪೋರ್ಟ್ಸ್ಗಳ ಪ್ರಕಾರವಾಗಿ ಅಲ್ ಖೈದಾ ಅನ್ನುವಂಥದ್ದು ಇನ್ನೂ ಕೂಡ ಅಫ್ಘಾನಿಸ್ತಾನದಲ್ಲಿ ಪ್ರೆಸೆನ್ಸ್ ಅನ್ನು ಹೊಂದಿದೆ ಟೆರರಿಸ್ಟ್ ಔಟ್ಫಿಟ್ಸ್ ಗಳು ಡಿಕೇಡ್ ಲಾಂಗ್ ಟೈಸ್ ಗಳನ್ನು ತಾಲಿಬಾನ್ ನೊಟ್ಟಿಗೆ ಈ ಅಲ್ ಖೈದಾ ಟೆರರಿಸ್ಟ್ ಔಟ್ಫಿಟ್ ಗಳು ಹೊಂದಿರತಕ್ಕಂಥದ್ದು ಈ ರೀತಿಯ ಒಂದು ಎಂಗೇಜ್ಮೆಂಟ್ ಅನ್ನುವಂಥದ್ದು ಅಲ್ ಕೈದಾ ತಾಲಿಬಾನಿನ ಎಂಗೇಜ್ಮೆಂಟ್ ಅನ್ನುವಂಥದ್ದು ಕಡಿಮೆ ಆಗಿದೆ ಅಂತ ಹೇಳಿ ಯು ಇಂಟೆಲಿಜೆನ್ಸ್ ರಿಪೋರ್ಟ್ಸ್ ಗಳು ತಿಳಿಸ್ತಾ ಇರತಕ್ಕಂಥದ್ದು ಯು ಎಸ್ನವರಿಗೂ ಅಫ್ಘಾನಿಸ್ತಾನಕ್ಕೆ ಅಫ್ಘಾನಿಸ್ತಾನದ ಸರ್ಕಾರಕ್ಕೆ ಮತ್ತು ಅಫ್ಘಾನಿಸ್ತಾನದ ಡಿಫೆನ್ಸ್ ಅಲ್ಲಿನ ಸೆಕ್ಯೂರಿಟಿ ಗಳಿಗೆ ಹೆಚ್ಚಿನ ಒಂದು ಸಹಕಾರವನ್ನ ನೀಡುವ ಬದಲಾಗಿ ತಾಲಿಬಾನ್ ಅನ್ನ ಪೀಸ್ ಟಾಕ್ಸ್ಗೆ ಪುಷ್ ಮಾಡುವಂತಹ ಕಾರ್ಯವನ್ನು ಮಾಡುವಂತದ್ದು ಈ ಒಂದು ನಿಲುವು ಸರಿ ಅಲ್ಲವೇನೋ ಅನ್ನುವಂಥದ್ದು ಲೇಖಕರ ಅಭಿಪ್ರಾಯ ಇದರ ಬದಲಾಗಿ ಇನ್ನಷ್ಟು ಸಮಯಾವಕಾಶವನ್ನ ತನ್ನ ಟ್ರೂಪ್ಸ್ ಗಳು ಅಲ್ಲೇ ಇರುವಂತೆ ಮತ್ತು ಅಫ್ಘಾನಿಸ್ತಾನದ ಗೆ ಸಪೋರ್ಟ್ ಮಾಡುವಂತೆ ಒಂದಷ್ಟು ಸಮಯಾವಕಾಶವನ್ನ ನವರು ನೀಡಬಹುದಾಗಿತ್ತು ಅನ್ನುವಂಥದ್ದು ಮತ್ತು ಈ ರೀತಿಯಾಗಿ ಟ್ರೂಪ್ಸ್ ಗಳನ್ನ ಆದಷ್ಟು ಶೀಘ್ರದಲ್ಲಿ ಹಿಂಪಡೆಯೋದ್ರಿಂದ ಈಗೇನು ತಾಲಿಬಾನ್ ಮತ್ತೊಮ್ಮೆ ಅಲ್ಲಿ ವೈಲೆನ್ಸ್ ಅನ್ನ ಇಂಡ್ಯೂಸ್ ಮಾಡ್ತಾ ಇದೆ ಈ ರೀತಿಯ ವೈಲೆನ್ಸ್ ಅನ್ನುವಂಥದ್ದು ಮುಂದಿನ ದಿನಗಳಲ್ಲಿ ಎಷ್ಟು ಮಟ್ಟಿಗೆ ಹೆಚ್ಚಾಗುತ್ತೆ ಅನ್ನುವಂಥದ್ದು ಅನ್ನೋದ್ರ ಬಗ್ಗೆ ಮತ್ತು ಅಫ್ಘಾನಿಸ್ತಾನದಲ್ಲಿ ಮತ್ತೆ ಇನ್ಸ್ಟೆಬಿಲಿಟಿ ಕಾಡುತ್ತೆ ಅನ್ನುವಂಥದ್ದು ಮತ್ತು ಟೆರರಿಸ್ಟ್ ಹೆವನ್ಸ್ ಆಗಿ ಅಫ್ಘಾನಿಸ್ತಾನ ಮುಂದೆ ಬದಲಾಗಬಹುದು ಅನ್ನುವಂಥದ್ದು ಎಲ್ಲವನ್ನ ಈಗ ನಾವು ಪ್ರೆಡಿಕ್ಟ್ ಮಾಡಬಹುದಾಗಿದೆ ಇದು ಭಾರತಕ್ಕೂ ಕೂಡ ಒಂದು ಬಿಗ್ಗೆಸ್ಟ್ ಕನ್ಸರ್ನ್ ಅಂತಾನೆ ಹೇಳ್ಬಹುದಾಗುತ್ತೆ ಪಾಕಿಸ್ತಾನದ ಮಿಲಿಟರಿ ಮತ್ತು ಇಂಟೆಲಿಜೆಂಟ್ ಇಂಟೆಲಿಜೆನ್ಸ್ ಎಸ್ಟಾಬ್ಲಿಷ್ಮೆಂಟ್ ನವರು ಒಂದು ಫ್ರೀ ಹ್ಯಾಂಡ್ ಅನ್ನ ಎಂಗೇಜ್ಮೆಂಟ್ ಅನ್ನ ಎಕ್ಸ್ಟ್ರಿಮಿಸ್ಟ್ ಗ್ರೂಪ್ಸ್ ಗಳು ಅಫ್ಘಾನಿಸ್ತಾನದಲ್ಲಿರ್ತಕ್ಕಂಥ ಎಕ್ಸ್ಟ್ರಿಮಿಸ್ಟ್ ಹೆಲಿಮೆಂಟ್ಸ್ ಗಳು ಮಾಡೋದಕ್ಕೆ ಈಗ ಒಂದು ಪಾಸಿಬಿಲಿಟಿ ಅನ್ನುವಂಥದ್ದು ಅವರಿಗೆ ಕಾಣುತ್ತೆ ಒಂದು ವೇಳೆ ಯು ಎಸ್ ಅನ್ನುವಂಥದ್ದು ಆದಷ್ಟು ಶೀಘ್ರದಲ್ಲಿ ಟ್ರೂಪ್ಸ್ ಗಳನ್ನ ಹಿಂಪಡಿತಾ ಇರ್ತಕ್ಕಂಥ ಈ ನಿರ್ಧಾರದಿಂದ ಇದರಿಂದ ಒಂದು ಬ್ಲೋ ಬ್ಯಾಕ್ ಅನ್ನುವಂಥದ್ದು ಭಾರತಕ್ಕಾಗುತ್ತೆ ನ್ಯೂ ಡೆಲ್ಲಿಯ ಲಾಂಗ್ ಸೈಟೆಡ್ ಸಾಫ್ಟ್ ಪವರ್ ಇನ್ವೆಸ್ಟ್ಮೆಂಟ್ ಅನ್ನುವಂಥದ್ದು ಎಜುಕೇಷನ್ ವಿಚಾರದಲ್ಲಿ ಟ್ರೈನಿಂಗ್ನ ವಿಚಾರದಲ್ಲಿ ಇನ್ಫ್ರಾಸ್ಟ್ರಕ್ಚರ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದಂಥದ್ದಾಗಿರ್ಬೋದು ಸಿವಿಲ್ ಸೊಸೈಟಿ ಡೆವಲಪ್ಮೆಂಟ್ಗೆ ಅಂತ ಹೇಳಿ ನಾವು ಸಾಫ್ಟ್ ಪವರ್ ಇನ್ವೆಸ್ಟ್ಮೆಂಟ್ ಅನ್ನ ಏನ್ ಮಾಡ್ತಾ ಇದ್ದೇವೆ ಮಾಡ್ತಾ ಇದ್ವಿ ಅಫ್ಘಾನಿಸ್ತಾನದಲ್ಲಿ ಇದು ಎಲ್ಲಿಗೆ ಬಂದು ನಿಲ್ಲುತ್ತೆ ಅನ್ನುವಂಥದ್ದು ಈಗೊಂದು ಪ್ರಶ್ನೆ ಆಗಿದೆ ಇದರ ಬದಲಾಗಿ ಇನ್ನಷ್ಟು ಸಮಯವನ್ನು ಯು ಎಸ್ ನವರು ಅಫ್ಘಾನಿಸ್ತಾನದ ಗೌರ್ಮೆಂಟ್ ನ ಸಪೋರ್ಟಿವ್ ಆಗಿ ಅಲ್ಲಿ ಇದ್ದು ಒಂದು ಸ್ಟ್ರಾಂಗ್ ಹ್ಯಾಂಡ್ ಅನ್ನ ನೀಡಿದ್ರೆ ಆ ಒಂದು ನಿಲುವು ಸರಿ ಆಗದಿ ಆಗಬಹುದಿತ್ತು ಅನ್ನುವಂಥದ್ದು ಲೇಖಕರ ಒಂದು ಅಭಿಪ್ರಾಯ ಆಗಿದೆ ಸದ್ಯದ ಪರಿಸ್ಥಿತಿಯನ್ನ ಕಂಡಾಗ ಮುಂಬರುವಂತ ಅಫ್ಘಾನಿಸ್ತಾನದ ದಿನಗಳನ್ನ ಯೋಚಿಸಿದ್ರೆ ಅದು ಒಂದು ತಾಲಿಬಾನ್ ಸೆಂಟ್ರಿಕ್ ರಿಲಿಜಿಯಸ್ ಕೌನ್ಸಿಲ್ ಆಗಿ ಕಾರ್ಯ ಮಾಡುತ್ತೆ ಅಲ್ಲಿನ ಒಂದು ಗೌರ್ಮೆಂಟ್ ಅನ್ನುವಂಥದ್ದು ಇಸ್ಲಾಮಿಕ್ ಲಾ ನ ಬೇಸಿಸ್ ನ ಆಧಾರದ ಮೇಲೆ ಗೌರ್ಮೆಂಟ್ ಫಂಕ್ಷನ್ ಮಾಡುವ ಒಂದು ಗೌರ್ಮೆಂಟ್ ಆಗಬಹುದು ಅನ್ನುವಂಥದ್ದು ಒಟ್ಟಾರೆ ಲೇಖಕರ ಅಭಿಪ್ರಾಯ ಆಗಿದೆ ಇದಿಷ್ಟು ಇಂದಿನ ವಿಶ್ಲೇಷಣೆಯಾಗಿದೆ ನಾಳಿನ ಸುದ್ದಿ ವಿಶ್ಲೇಷಣೆಯೊಂದಿಗೆ ಮತ್ತೆ ಸಿಗೋಣ ನಮ್ಮ ಪ್ರಶ್ನೆಗಳಿಗೆ ತಪ್ಪದೇ ಕಮೆಂಟ್ ಸೆಕ್ಷನ್ನಲ್ಲಿ ಉತ್ತರಗಳನ್ನು ನೀಡಿ ಧನ್ಯವಾದಗಳು